ವಿದ್ಯಾರ್ಥಿಗಳ ಜ್ಞಾನದೀಪ ದೇವರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ವಿದ್ಯಾರ್ಥಿ ಜ್ಞಾನದೀಪ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ಬಯಾಲಜಿ ಪಾಠದಲ್ಲಿ ವಿ ಆರ್ ಲರ್ನಿಂಗ್ ದ ನೆಕ್ಸ್ಟ್ ಪಾರ್ಟ್ ಆಫ್ ಹ್ಯೂಮನ್ ರಿಪ್ರೊಡಕ್ಷನ್, ದಟ್ ಇಸ್ ಅಬೌಟ್ ಗ್ಯಾಮೆಟೋಜೆನಿಸಿಸ್. ಈಗ ಹೋದ ಬಾರದ್ ಮಾಡಿದ ಸ್ವಲ್ಪ ನೆನ್ಕೊಳ್ಳಿ. ಲಾಸ್ಟ್ ಎಪಿಸೋಡಲ್ಲಿ ಏನು ಮಾಡಿದ್ವಿ ಅಂದರೆ ವಿ ಟಾಕ್ಡ್ ಅಬೌಟ್ ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ವಾ. ರಿಪ್ರೊಡಕ್ಟಿವ್ ಸಿಸ್ಟಮ್ ಮೇಲ್ ಹೆಂಗಿರುತ್ತೆ, ಫಿಮೇಲ್ ಹೆಂಗಿರುತ್ತೆ, ಎರಡೂ ಅಕ್ಕಪಕ್ಕ ಇಟ್ಕೊಂಡು ನಾನು ತೋರಿಸಿದ್ದೆ. ಈಗ ವಿಲ್ ಗೋ ಟು ದ ನೆಕ್ಸ್ಟ್ ಪಾರ್ಟ್, ದಟ್ ಈಸ್ ಅಬೌಟ್ ದ ಗ್ಯಾಮೀಟ್ ಫಾರ್ಮೇಷನ್. ಬಿಕಾಸ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಈಸ್ ಜಸ್ಟ್ ಸ್ಟ್ರಕ್ಚರ್, ಹೌ ಇಟ್ ವಿಲ್ ವರ್ಕ್, ಹೌ ದ ಗ್ಯಾಮೀಟ್ಸ್ ಆರ್ ಪ್ರೊಡ್ಯೂಸ್ಡ್ ಈಸ್ ದ ಸೆಕೆಂಡ್ ಪಾರ್ಟ್, ವೇರ್ ವಿ ಲರ್ನ್ ಅಬೌಟ್ ಗ್ಯಾಮೆಟೋಜೆನೆಸಿಸ್. ಗ್ಯಾಮೆಟೋಜೆನೆಸಿಸ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಫಾರ್ಮೇಷನ್ ಆಫ್ ಗ್ಯಾಮೀಟ್ಸ್. ಸಿಂಪಲ್ ವೇ ವಿ ಕಾಲ್ ಇಸ್ ಫಾರ್ಮೇಷನ್ ಆಫ್ ಗ್ಯಾಮೀಟ್ಸ್. ಪಕ್ಕ ಡೆಫಿನೇಷನ್ ಹೇಳಬೇಕಾದ್ರೆ, ಇಟ್ ಇಸ್ ಅ ಫಾರ್ಮೇಷನ್ ಆಫ್ ಹ್ಯಾಪ್ಲಾಯ್ಡ್ ಗ್ಯಾಮೀಟ್ಸ್ ಫ್ರಮ್ ಡಿಪ್ಲಾಯ್ಡ್ ಜರ್ಮಾನಲ್ ಎಪಿಥೀಲಿಯಲ್ ಸೆಲ್ಸ್ ಆರ್ ದ ಗ್ಯಾಮೀಟ್ ಮದರ್ ಸೆಲ್ಸ್ ಬೈ ಮಿಯೋಸಿಸ್, ದಟ್ ಈಸ್ ಫ್ರಮ್ ದ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್. ಓಕೆ, ಫಾರ್ಮೇಷನ್ ಆಫ್ ಹ್ಯಾಪ್ಲಾಯ್ಡ್ ಗ್ಯಾಮೀಟ್ಸ್ ಫ್ರಮ್ ದ ಡಿಪ್ಲಾಯ್ಡ್ ದ ಗ್ಯಾಮೀಟ್ ಮದರ್ ಸೆಲ್ಸ್ ಇನ್ ದ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಈಸ್ ಕಾಲ್ಡ್ ಆಸ್ ಗ್ಯಾಮೆಟೋಜೆನೆಸಿಸ್. ಇದರಲ್ಲಿ ಮತ್ತೆ ನಿಮ್ಗೆ ಗೊತ್ತಿದ್ದಂಗೆ ಮೇಲ್ ಗ್ಯಾಮೀಟ್ ಫಾರ್ಮೇಷನ್ ಬೇರೆ, ಫೀಮೇಲ್ ಗ್ಯಾಮೀಟ್ ಫಾರ್ಮೇಷನ್ ಬೇರೆ. ಮೇಲ್ ಗ್ಯಾಮೀಟ್ ಫಾರ್ಮೇಷನ್ಗೆ ನಾವು ಹೇಳ್ತೀವಿ ಸ್ಪರ್ಮೆಟೋಜೆನೆಸಿಸ್ ಅಂತ. ದಟ್ ಈಸ್ ದ ಫಾರ್ಮೇಷನ್ ಆಫ್ ಹ್ಯಾಪ್ಲಾಯ್ಡ್ ಸ್ಪರ್ಮ್ಸ್ ಫ್ರಮ್ ದ ಡಿಪ್ಲಾಯ್ಡ್ ಸ್ಪರ್ಮ್ ಮದರ್ ಸೆಲ್ಸ್ ಆರ್ ಸ್ಪರ್ಮೆಟೋಗೋನಿಯಲ್ ಮದರ್ ಸೆಲ್ಸ್ ಇನ್ ದ ಸೆಮಿನಿಫೆರಸ್ ಟಿಬ್ಯೂಲ್ ಲೈನಿಂಗ್ ಈಸ್ ಕಾಲ್ಡ್ ಎ ಸ್ಪರ್ಮೆಟೋಜೆನೆಸಿಸ್. ದೆನ್ ವಾಟ್ ಈಸ್ ಊಜೆನೆಸಿಸ್? ಇಟ್ ಈಸ್ ದ ಫಾರ್ಮೇಷನ್ ಆಫ್ ಹ್ಯಾಪ್ಲಾಯ್ಡ್ ಎಗ್ ಆರ್ ದ ಓವಾ ಫ್ರಮ್ ದ ಡಿಪ್ಲಾಯ್ಡ್ ಊಗೋನಿಯಲ್ ಮದರ್ ಸೆಲ್ಸ್ ಇನ್ ದ ಲೈನಿಂಗ್ ಆಫ್ ಗ್ರಾಫಿಯನ್ ಫಾಲಿಕಲ್, ಇನ್ಸೈಡ್ ದ ಗ್ರಾಫಿಯನ್ ಫಾಲಿಕಲ್ ಯು ನೋ ಇಟ್, ದಟ್ ಈಸ್ ಕಾಲ್ಡ್ ದ ಎಗ್ ಫಾರ್ಮೇಷನ್ ಆಫ್ ದ ಊಜೆನೆಸಿಸ್. ಓಕೆ, ನಾವು ಲೆಟ್ ಎಸ್ ಮೂವ್ ಆನ್ ಟು ದ ಪ್ರಾಸೆಸ್. ಫಾರ್ ದಿಸ್ ಯು ವಿಲ್ ಹ್ಯಾವ್ ಟು ಡ್ರಾ ಅ ಡಯಾಗ್ರಾಮ್, ಸ್ಕೆಮ್ಯಾಟಿಕ್ ರೆಪ್ರೆಸೆಂಟೇಷನ್, ಆ್ಯಂಡ್ ದೆನ್ ಎಕ್ಸ್ಪ್ಲೇನ್ ಒನ್ ಬೈ ಒನ್ ದ ಪಾಯಿಂಟ್ಸ್. ಓಕೆ, ಸೊ ಲೆಟ್ ಎಸ್ ಗೋ ಟು ದ ಸ್ಟ್ರಕ್ಚರ್, ಹೌ ಎಕ್ಸಾಕ್ಟ್ಲಿ ಹೌ ಟು ಡ್ರಾ. ವೆರಿ ಸಿಂಪಲ್ ಡ್ರಾಯಿಂಗ್, ಇಟ್ ನೀಡ್ ನಾಟ್ ಟು ಹ್ಯಾವ್ ಎನಿ ಸ್ಕಿಲ್ಸ್ ಫಾರ್ ದಿಸ್, ಯು ಕ್ಯಾನ್ ಡ್ರಾ ಜಸ್ಟ್ ಲೈಕ್ ದಟ್. ಇದಕ್ಕೇನು ತುಂಬ ಕಷ್ಟಪಡಬೇಕಾಗಿಲ್ಲ, ಸುಮ್ಮನೆ ಕೆಲವು ಟೆಕ್ನಿಕಲ್ ಪಾಯಿಂಟ್ಸ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಬರುತ್ತೆ. ಲೆಟ್ಸ್ ಮೂವ್ ಟು ದ ಸ್ಟ್ರಕ್ಚರ್. ಯು ಕ್ಯಾನ್ ಸಿ ಯುವರ್ ಫಸ್ಟ್ ಒನ್, ದ ಹೆಡಿಂಗ್ ಓನ್ಲಿ ಐ ಗಿವನ್ ದ ಗ್ಯಾಮೆಟೋಜೆನೆಸಿಸ್ ಇನ್ ಹ್ಯೂಮನ್ ರಿಪ್ರೊಡಕ್ಷನ್. ಫಸ್ಟ್ ಒನ್ ಐ ಹ್ಯಾವ್ ಗಿವನ್ ಯು ಆಸ್ ಅ ಸ್ಪರ್ಮೆಟೋಜೆನೆಸಿಸ್. ದಟ್ಸ್ ಅ ಫಾರ್ಮೇಷನ್ ಆಫ್ ಸ್ಪರ್ಮ್ಸ್ ಫ್ರಮ್ ದ ಇಟ್ಸ್ ಅ ಸ್ಪರ್ಮ್ಸ್ ಆರ್ ಹ್ಯಾಪ್ಲಾಯ್ಡ್ ಸ್ಟ್ರಕ್ಚರ್ಸ್ ಅಲ್ವಾ. ಫಾರ್ಮೇಷನ್ ಆಫ್ ಸ್ಪರ್ಮ್ ಫ್ರಮ್ ದ ಡಿಪ್ಲಾಯ್ಡ್ ಸ್ಪರ್ಮೆಟೋಗೋನಿಯಲ್ ಮದರ್ ಸೆಲ್ಸ್ ವಿಚ್ ಆರ್ ಲೈನಿಂಗ್ ದ ಸೆಮಿನಿಫೆರಸ್ ಟಿಬ್ಯೂಲ್ಸ್ ಇನ್ ದ ಟೆಸ್ಟಿಸ್. ಇಷ್ಟೆಲ್ಲ ಬರೀಬೇಕು ನೀವು, ಬರೀ ಏನೋ ಫಾರ್ಮೇಷನ್ ಆಫ್ ಸ್ಪರ್ಮ್ಸ್ ಅಂದರೆ ಮಾರ್ಕ್ಸ್ ಬರೋದಿಲ್ಲ. ಫಾರ್ಮೇಷನ್ ಆಫ್ ಹ್ಯಾಪ್ಲಾಯ್ಡ್ ಸ್ಪರ್ಮ್ಸ್ ಫ್ರಮ್ ದ ಡಿಪ್ಲಾಯ್ಡ್ ಜರ್ಮಾನಲ್ ಎಪಿಥೀಲಿಯಲ್ ಸೆಲ್ಸ್ ದಟ್ ಆರ್ ಲೈನಿಂಗ್ ದ ಸೆಮಿನಿಫೆರಸ್ ಟಿಬ್ಯೂಲ್ ಆರ್ ದ ಸ್ಪರ್ಮೆಟೋಗೋನಿಯಾ ಆರ್ ಸ್ಪರ್ಮೆಟೋಗೋನಿಯಲ್ ಮದರ್ ಸೆಲ್ಸ್. ಈ ಪ್ರಾಸೆಸ್ಸಲ್ಲಿ ಮೂರು ಸಬ್ ಸ್ಟೇಜಸ್, ಅದಕ್ಕಿಂತ ಮುಂಚೆ ಸಬ್ ಮೇಜರ್ ಸ್ಟೇಜಸ್ ಆರ್ ಟು. ಇಲ್ಲಿಂದ ಇಲ್ಲಿ ತನಕ ಸ್ಪರ್ಮೆಟೋಗೋನಿಯ ಫಾರ್ಮೇಷನ್, ಸ್ಪರ್ಮ್ಯಾಟಿಡ್ ಫಾರ್ಮೇಷನ್ ಆರ್ ಫಾರ್ಮೇಷನ್ ಆಫ್ ಸ್ಪರ್ಮ್ಯಾಟಿಡ್ಸ್. ಅದರ ನೆಕ್ಸ್ಟ್ ಬರುತ್ತಲ್ಲ ಸ್ಪರ್ಮಿಯೋಜೆನೆಸಿಸ್, ಎರಡು ಸ್ಟೆಪ್ ಇದೆ. ಮೊದಲನೇ ಸ್ಟೆಪ್ ಫಾರ್ಮೇಷನ್ ಆಫ್ ಸ್ಪರ್ಮ್ಯಾಟಿಡ್ಸ್, ಎರಡನೇದು ಸ್ಪರ್ಮಿಯೋಜೆನೆಸಿಸ್. ಈಗ ಫಸ್ಟ್ ಸ್ಟೆಪ್ ಇಸ್ ಲಿಟ್ಲ್ ವೈಡರ್ ಆ್ಯಂಡ್ ಬಿಗ್ಗರ್ ಸ್ಟೆಪ್. ಏನಿರುತ್ತೆ ಇದರಲ್ಲಿ ಅಂದರೆ, ಫಸ್ಟ್ ಒನ್ ಬಂದು ಫೇಸ್ ಆಫ್ ಮಲ್ಟಿಪ್ಲಿಕೇಶನ್, ಫೇಸ್ ಆಫ್ ಗ್ರೋತ್ ಆ್ಯಂಡ್ ಫೇಸ್ ಆಫ್ ಮೆಚುರೇಷನ್, ತ್ರೀ ಫೇಸಸ್. ಮೊದಲನೇ ಫೇಸಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಚಿತ್ರದಲ್ಲಿ ಇದು ಲೈನಿಂಗ್ ಆಫ್ ದ ಜರ್ಮಾನಲ್ ಎಪಿಥೀಲಿಯಲ್ ಸೆಲ್ಸ್ ಆಫ್ ಸೆಮಿನಿಫೆರಸ್ ಟಿಬ್ಯೂಲ್ಸ್. ಸೆಮಿನಿಫೆರಸ್ ಟಿಬ್ಯೂಲ್ಸ್ ಎಲ್ಲಿದೆ ಅಂತ ಹೇಳಿದೆ ನಾನು, ಇಟ್ ಈಸ್ ಇನ್ ದ ಟೆಸ್ಟಿಸ್ ತಾನೆ. ಟೆಸ್ಟಿಸ್ನ ಲೈನಿಂಗಲ್ಲಿ ತುಂಬರ್ ಆಫ್ ಟಿಬ್ಯೂಲ್ಸ್ ಇರುತ್ತೆ, ಅವಕ್ಕೆ ಸೆಮಿನಿಫೆರಸ್ ಟಿಬ್ಯೂಲ್ಸ್ ಅಂತಾರೆ. ಆ ಟಿಬ್ಯೂಲ್ಸ್ನ ಲೈನಿಂಗಲ್ಲಿರೋ ಸೆಲ್ಸ್ಗೆ ನಾವು ಜರ್ಮಾನಲ್ ಎಪಿಥೀಲಿಯಲ್ ಸೆಲ್ಸ್ ಅಂತೀವಿ, ರೈಟ್? ಜರ್ಮಾನಲ್ ಎಪಿಥೀಲಿಯಲ್ ಸೆಲ್ಸ್ನಿಂದ ದೇ ಆರ್ ಆಲ್ ಡಿಪ್ಲಾಯ್ಡ್ ಸೆಲ್ಸ್, ದೀಸ್ ಅಂಡರ್ ಗೋ ಮಲ್ಟಿಪ್ಲಿಕೇಶನ್. ಫಸ್ಟ್ ಸ್ಟೇಜ್ ಅದಕ್ಕೆ ಫೇಸ್ ಆಫ್ ಮಲ್ಟಿಪ್ಲಿಕೇಶನ್. ದಿಸ್ ಸ್ಟೇಜ್ ಡು ನಾಟ್ ಇನ್ವಾಲ್ವ್ ಮಿಯೋಸಿಸ್, ರಿಮೆಂಬರ್. ಇಟ್ ಇಸ್ ಅ ಸಿಂಪಲ್ ಮೈಟೋಟಿಕ್ ಸೆಲ್ ಡಿವಿಷನ್, ಅಂದರೆ ಸಿಂಪಲ್ ಆಗಿ ಆ್ಯಸ್ ಇಟ್ ಈಸ್ ಈಕ್ವೇಷನಲ್ ಡಿವಿಷನ್ ಆಗ್ತಾ ನಂಬರ್ ಆಫ್ ಸ್ಪರ್ಮೆಟೋಗೋನಿಯಾ ಅಥವಾ ಸ್ಪರ್ಮೆಟೋಗೋನಿಯಲ್ ಮದರ್ ಸೆಲ್ಸ್ ಆಗುತ್ತೆ. ಎಸ್ ಎಮ್ ಸಿ ಅಂತಾರೆ, ಅಥವಾ ಸ್ಪರ್ಮೆಟೋಗೋನಿಯಾ ಅಂತೀವಿ. ದೇ ಆರ್ ಡಿಪ್ಲಾಯ್ಡ್ ಬಿಕಾಸ್ ದ ಡಿವಿಷನ್ ಇಸ್ ಮೈಟೋಟಿಕ್, ಇಟ್ ಇಸ್ ನಾಟ್ ಮಿಯೋಸಿಸ್. ದೇರ್ಫೋರ್ ದೇರ್ ಇಸ್ ನೋ ಚೇಂಜ್ ಇನ್ ದ ಕ್ರೋಮೋಸೋಮ್ ನಂಬರ್. ಇದು ಡಿಪ್ಲಾಯ್ಡ್ ಇರುತ್ತೆ, ಇದು ಡಿಪ್ಲಾಯ್ಡೇ ಇರುತ್ತೆ. ನೆಕ್ಸ್ಟ್ ಕಮ್ಸ್ ದ ಫೇಸ್ ಆಫ್ ಗ್ರೋತ್. ದಿಸ್ ಇಸ್ ಸೆಕೆಂಡ್ ಸ್ಟೇಜ್ ವೇರ್ ಸ್ಪರ್ಮೆಟೋಗೋನಿಯಲ್ ಸೆಲ್ಸ್ ವಿಲ್ ಎನ್ಲಾರ್ಜ್ ಇನ್ ಸೈಸ್. ದ ಸ್ಪರ್ಮೆಟೋಗೋನಿಯಲ್ ಸೆಲ್ಸ್ ಆರ್ ವೆರಿ ಸ್ಮಾಲ್ ಅರ್ಲಿಯರ್, ನೌ ದೇ ಬಿಗಿನ್ ಟು ಎನ್ಲಾರ್ಜ್ ಗ್ರೋ, ರೈಟ್? ವಿತ್ ಆಲ್ ದ ಮೈಟೋಕಾಂಡ್ರಿಯಾ ಆ್ಯಂಡ್ ಆಲ್ ದೇ ವಿಲ್
gather. They will become bigger in size, but not too big actually, right? Therefore, there will be little enlargement will happen, that is under the growth phase, and the resultant cell is again still diploid because nothing has happened, no meiosis. It is called primary spermatocyte. Then comes meiosis. It's called phase of maturation. Maturation andre avugalalli meiosis agutte. Andre how exactly the grown up spermatogonial mother, the primary spermatocyte, will mature into the secondary spermatocytes. ಏನಾಗುತ್ತೆ ಮಿಯಾಸಸ್, ನಿಮಗೆಲ್ಲ ಮಿಯಾಸಸ್ ಗೊತ್ತಿದೆ ಅನ್ಕೋತೀನಿ, ಫಸ್ಟ್ ಪಿಸಲ್ಲೇ ಓದಿರ್ತಿರಲ್ವಾ. ಏನು ಮಿಯಾಸಸ್ ಅಂದರೆ, ಇಟ್ ಈಸ್ ಕಾಲ್ಡ್ ದ ರಿಡಕ್ಷನಲ್ ಸೆಲ್ ಡಿವಿಷನ್. ಏನಾಗುತ್ತೆ, ಒರಿಜಿನಲ್ ಕ್ರೋಮೋಸೋಮ್ ಬಂದು ಡಿವೈಡ್ಸ್ ಇಂಟು ಹಾಫ್. ಈಗ ಒರಿಜಿನಲ್ ಕ್ರೋಮೋಸೋಮ್ ಟೂ ಎನ್ ಈಕ್ವಲ್ಸ್ ಹ್ಯೂಮನ್ ಸೆಲ್ ಎಷ್ಟಿರುತ್ತೆ, 46 ತಾನೆ. ಇಲ್ಲಿ ನೋಡಿ ಟೂ ಏನು ಬರ್ದಿದ್ದೀನ, ದಿಸ್ ಈಸ್ ಈಕ್ವಲ್ ಟು 46 ಇರುತ್ತೆ ಅಲ್ಲಿ. ಈ 46 ಕ್ರೋಮೋಸೋಮ್ಸು ಮಿಯಾಸಸ್ ಆಗಿದ್ದಾಗ 23 ಆಗುತ್ತೆ. That's why we call it the reductional cell division. So, n is equal to 23, 2n is equal to 46. ಹಾಗಾಗಿ ಇದು ಫಸ್ಟ್ ಬಂದಿರೋದು 23 ಕ್ರೋಮೋಸೋಮ್ ನಂಬರ್ದು ಹ್ಯಾಪ್ಲಾಯ್ಡ್ ಸೆಲ್, ದಿಟ್ಸ್ ಕಾಲ್ಡ್ ಅ ಸೆಕೆಂಡರಿ ಸ್ಪರ್ಮೆಟೋಸೈಟ್. ಫಸ್ಟ್ ಮಿಯಾಸಸ್ ಆಗಿ ಹುಟ್ಟುವಂಥ ಸೆಲ್ನ ನಾನು ಸೆಕೆಂಡರಿ ಸ್ಪರ್ಮೆಟೋಸೈಟ್ ಅಂತ ಹೇಳ್ತೀನಿ. ಈ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸು ಎರಡು ಇರ್ತದಲ್ಲ, ದೇ ಅಂಡರ್ಗೋ ಸೆಕೆಂಡ್ ಮಿಯಾಸಿಸ್. ಇದಕ್ಕೆ ಫಸ್ಟ್ ಮಿಯಾಸಿಸ್ ಅಂತೀವಿ, ಇದು ಮಿಯಾಸಿಸ್ ಒನ್, ಇದು ಇದು ಮಿಯಾಸಿಸ್ ಟೂ. ಮಿಯಾಸಿಸ್ ಟೂನಲ್ಲಿ ಸಿಂಪಲ್ ಮೈಟಾಟಿಕ್ ಡಿವಿಷನ್ ಆಗುತ್ತೆ. ದೇರ್ಫೋರ್ ಕ್ರೋಮೋಸೋಮ್ ನಂಬರ್ ವಿಲ್ ನಾಟ್ ಚೇಂಜ್, ಆಲ್ರೆಡಿ ಇಟ್ ಹ್ಯಾಸ್ ಬಿಕಮ್ ಹ್ಯಾಪ್ಲಾಯ್ಡ್, ರೈಟ್? ನೌ ಅಗೇನ್ ಇಟ್ ವಿಲ್ ಅಂಡರ್ಗೋ ಒನ್ ಮನ್ ಡಿವಿಷನ್. ಇಟ್ ವಿಲ್ ಫಾರ್ಮ್ ಟೂ ಸೆಲ್ಸ್, ಫಾರ್ಮ್ ಟೂ ಸೆಲ್ಸ್. ಅಲ್ಟಿಮೇಟ್ಲಿ ಇಟ್ ಎಂಡ್ಸ್ ಇನ್ ಅ ಫಾರ್ಮೇಷನ್ ಆಫ್ ಸ್ಪರ್ಮೆಟಿಡ್ಸ್. ಸ್ಪರ್ಮೆಟಿಡ್ಸ್ ಆರ್ ಹ್ಯಾಪ್ಲಾಯ್ಡ್ ಸರ್ಕ್ಯುಲಾರ್ ಸೆಲ್ಸ್ ವಿಚ್ ಆರ್ ದ ಎಂಡ್ ಆಫ್ ಫಸ್ಟ್ ಸ್ಟೇಜ್ ಆಸ್ ಫಾರ್ಮೇಷನ್ ಆಫ್ ಸ್ಪರ್ಮೆಟಿಡ್ಸ್. ಫಾರ್ಮೇಷನ್ ಆಫ್ ಸ್ಪರ್ಮೆಟಿಡ್ಸ್ ಫಸ್ಟ್ ಸ್ಟೇಜ್ ಮುಗೀತು ಅಲ್ವಾ. ಈಗ ಸೆಕೆಂಡ್ ಸ್ಟೇಜಲ್ಲಿ ಏನಾಗುತ್ತೆ, ಈ ರೌಂಡ್ ಸೆಲ್ಸ್ ಏನಿದೆಯಲ್ಲ ದ ಸ್ಪರ್ಮೆಟಿಡ್ಸ್, ದೇ ಅಂಡರ್ಗೋ ಮೆಟಮಾರ್ಫೋಸಿಸ್. ಅರ್ಥ ತಿಳ್ಕೊಳ್ಳಿ, ಯಾಕಂದರೆ ತುಂಬ ವರ್ಡ್ಸ್ ಹೈಫೈ ಅಂತ ತಿಳ್ಕೊಬಾರ್ದು. ಸುಮಾರು ಜನ ಬಯಾಲಜಿ ಅಂದರೆ ವಿಚಿತ್ರ ವರ್ಡ್ಸ್ ಇರುತ್ತೆ ಅಂತ, ಹಾಗೇನಿಲ್ಲ. ಮೆಟಮಾರ್ಫೋಸಿಸ್ ಅಂದರೆ ಮಾರ್ಫೋಲಾಜಿಕಲಿ ಸಮ್ ಚೇಂಜಸ್ ಹ್ಯಾಪನ್, ಸ್ಟ್ರಕ್ಚರಲ್ ಚೇಂಜಸ್ ಹ್ಯಾಪನ್, ರಿಸಲ್ಟಿಂಗ್ ಇನ್ ಡಿಫರೆಂಟ್ ಸ್ಟ್ರಕ್ಚರ್. ರೌಂಡ್ ಸೆಲ್ ಇರೋದು ಹೋಗ್ಬಿಟ್ಟು ಎಲ್ಲ ಒಂಗಡೆ ನೋಡಿ, ಇವೆಲ್ಲ ಟ್ಯಾಡ್ಪೋಲ್ ಥರ ಸೆಲ್ಸ್ ಆಗಿದೆ, ಇದಕ್ಕೆ ಸ್ಪರ್ಮ್ಸ್ ಅಂತೀವಿ ನಾವು. ಇಲ್ಲಿಂದ ಇಲ್ಲಿಗೆ ಮೆಟಮಾರ್ಫೋಸಿಸ್ ಆಗಿದೆ, ಸರ್ಕ್ಯುಲರ್ ಸೆಲ್ಸ್ ಹೋಗ್ಬಿಟ್ಟು ಎಲಾಂಗೇಟೆಡ್ ಟ್ಯಾಡ್ಪೋಲ್ ಥರ ಸೆಲ್ಸ್ ಆಗಿ ದೇ ಬಿಕಮ್ ಮೋಟೈಲ್. ದೇ ಸ್ಟಾರ್ಟ್ ಸ್ವಿಮ್ಮಿಂಗ್ ಇನ್ ದ ಸೆಮೈನಲ್ ಫ್ಲೂಯಿಡ್. ದೀಸ್ ಆರ್ ಕಾಲ್ಡ್ ಸ್ಪರ್ಮ್ಸ್. ಯು ಕ್ಯಾನ್ ಸೀ ದ ಸ್ಟ್ರಕ್ಚರ್, ಹೌ ಆರ್ ದ ಸ್ಪರ್ಮ್ಸ್. ದೇ ವಿಲ್ ಹ್ಯಾವ್ ದ ಟೇಲ್ ಆ್ಯಂಡ್ ದೇ ವಿಲ್ ಹ್ಯಾವ್ ಹೆಡ್. ದೀಸ್ ಆರ್ ಕಾಲ್ಡ್ ದ ಸ್ಪರ್ಮ್. ದೀಸ್ ಆರ್ ದ ಮೇಲ್ ಗ್ಯಾಮೇಟ್ಸ್ ಇನ್ ಹ್ಯೂಮನ್ಸ್. ಸೊ ದೀಸ್ ಫಾರ್ಮೇಷನ್ ಆಫ್ ಸ್ಪರ್ಮ್ಯಾಟಿಕ್ಸ್ ಟು ದ ಎಲಾಂಗೇಟೆಡ್ ಮೋಟೈಲ್ ಸ್ಪರ್ಮ್ಸ್ ವಿ ಕಾಲ್ ಇಟ್ ಅ ಸ್ಪರ್ಮಿಯೋಜೆನೆಸಿಸ್. ಒನ್ ಮಾರ್ಕ್ ಕ್ವೆಶನ್ ಕೇಳ್ತಾರೆ, ವಾಟ್ ಈಸ್ ಸ್ಪರ್ಮಿಯೋಜೆನೆಸಿಸ್ ಅಂತ. ಏನು ಬರೀತೀರಾ, ಇಟ್ ಈಸ್ ದ ಮೆಟಮಾರ್ಫೋಸಿಸ್ ಆಫ್ ಸರ್ಕ್ಯುಲಾರ್ ಸ್ಪರ್ಮ್ಯಾಟಿಡ್ಸ್ ದಟ್ ಆರ್ ಹ್ಯಾಪ್ಲಾಯ್ಡ್ ಇನ್ ಟು ಎಲಾಂಗೇಟೆಡ್ ಮೋಟೈಲ್ ಟ್ಯಾಡ್ಪೋಲ್ ಶೇಪ್ಡ್ ಸ್ಪರ್ಮ್ಸ್ ಈಸ್ ಕಾಲ್ಡ್ ಸ್ಪರ್ಮಿಯೋಜೆನೆಸಿಸ್. ಇದಕ್ಕೆ ಇನ್ನೊಂದು ಹೆಸರೇನು, ಸ್ಪರ್ಮೆಟಿಲಿಯೋಸಿಸ್. ಸಿ ಎರಡೂ ಒಂದೇನೆ, ಓಕೆ. ಸ್ಪರ್ಮಿಯೋಜೆನೆಸಿಸ್ ಅಂದರೂ ಅದೇ, ಸ್ಪರ್ಮೆಟಿಲಿಯೋಸಿಸ್ ಅಂದ್ರೂ ಒಂದೇ. ಅದಕ್ಕೋಸ್ಕರ ನೀವು ಸ್ಪರ್ಮೆಟಿಲಿಯೋಸಿಸ್ ಕೇಳಿದ್ರು ಇದೇ ಬರೀಬೇಕು, ಸ್ಪರ್ಮಿಯೋಜೆನಿಸ್ ಅಂದ್ರೂ ಇದನ್ನೇ ಬರೀಬೇಕು. ಓಕೆ, ಇಲ್ಲಿಗೆ ಸ್ಪರ್ಮೆಟೋಜೆನಿಸಿಸ್ ಮುಗಿದು. ಸ್ಪರ್ಮೆಟೋಜೆನಿಸಿಸ್ ಬೇರೆ, ಸ್ಪರ್ಮಿಯೋಜೆನಿಸಿಸ್ ಬೇರೆ. ಓಕೆ, ಇದು ಸ್ಪರ್ಮೆಟೋಜೆನಿಸ್ ದ ಹೋಲ್ ಪ್ರಾಸೆಸ್, ಸ್ಪರ್ಮಿಯೋಜೆನಿಸಿಸ್ ಓನ್ಲಿ ದ ಕನ್ವರ್ಷನ್. ಸೊ ಲೆಟ್ಸ್ ಮೂವ್ ಆನ್ ಟು ದ ಫಿಮೇಲ್ ಗ್ಯಾಮೀಟ್ ಫಾರ್ಮೇಷನ್, ದಟ್ ಈಸ್ ಎಗ್ ಫಾರ್ಮೇಷನ್. ವಿ ಕಾಲ್ ದಿಸ್ ಎಸ್ ಊಜೆನಿಸಿಸ್. ಊಜೆನಿಸಿಸ್ ಅಂದರೆ ಕನ್ವರ್ಷನ್ ಆಫ್ ಡಿಪ್ಲಾಯ್ಡ್ ಓಗೋನಿಯಲ್ ಮದರ್ ಸೆಲ್ ಇಂಟು ಹ್ಯಾಪ್ಲಾಯ್ಡ್ ಎಗ್ ಡ್ಯೂರಿಂಗ್ ಮಿಯಾಸಿಸ್ ಇನ್ ದ ಗ್ರಾಫಿಯನ್ ಫಾಲಿಕಲ್. ವಿ ಕಾಲ್ ಇಟ್ ಇಸ್ ಊಜೆನಿಸಿಸ್. ಒನ್ಸ್ ಅಗೇನ್, ಇಟ್ ಈಸ್ ಅ ಕನ್ವರ್ಷನ್ ಆರ್ ಫಾರ್ಮೇಷನ್ ಆಫ್ ಹ್ಯಾಪ್ಲಾಯ್ಡ್ ಎಗ್ ಆರ್ ದ ಓವಾ ಫ್ರಮ್ ಡಿಪ್ಲಾಯ್ಡ್ ಓಗೋನಿಯಲ್ ಮದರ್ ಸೆಲ್ ಈಸ್ ಕಾಲ್ ಇಸ್ ಊಜೆನಿಸಿಸ್. ಸೊ ಊಜೆನಿಸಿಸ್ ಇಲ್ಲಿ ಬರ್ತಿದ್ದೀನಿ, ಎಲ್ಲ ಸ್ಟೇಜಸ್ ಹಾಗೇ ಇರುತ್ತೆ, ಬಟ್ ಏನು ಡಿಫರೆನ್ಸ್ ನೋಡ್ಕೊಳ್ಳಿ. ಅದಕ್ಕೆ ಎರಡು ಕಂಪ್ಯಾರಿಟಿವ್ ಅಕೌಂಟ್ ಹಾಕಿದ್ದೀನಿ. ಸುಮಾರು ಮಕ್ಕಳು ಇದನ್ನು ಕೇಳಿದಾಗ ಅದನ್ನು ಬರೆದಿರ್ತಾರೆ, ಅದನ್ನು ಕೇಳಿದಾಗ ಇದನ್ನು ಬರೆದಿರ್ತಾರೆ. ಎರಡು ಕಂಪ್ಲೀಟ್ ಸೇಮ್ ಇರೋದಿಲ್ಲ. ಏನು ಡಿಫರೆನ್ಸ್ ಇದೆ ನೋಡ್ಕೊಂಬಿಡಿ. ಮೊದಲನೇದೇನು, ಲೈನಿಂಗ್ ಆಫ್ ಗ್ರಾಫಿಯನ್ ಫಾಲಿಕಲ್. ಇದು ಇಲ್ಲೇನು ಬರ್ತೀನಿ, ಲೈನಿಂಗ್ ಆಫ್ ದ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಅಂತ ಬರ್ತಿದ್ದೀನಿ. ಇದು ಮೇಲ್ಸ್, ಇದು ಫೀಮೇಲ್ ರಿಪ್ರೊಡಕ್ಟಿವ್ ಆ್ಯಕ್ಟ್. ಇಲ್ಲಿ ನೋಡಿ, ಜರ್ಮನ್ ಎಪಿಥೀಲಿಯಲ್ ಸೆಲ್ಸ್ ಇದೆಯಾ, ಗ್ರಾಫಿಯನ್ ಫಾಲಿಕಲ್ಗೆ ಲೈನಿಂಗ್ ಅದರೊಳಗಡೆ ಇರುತ್ತೆ. ಈಗ ಫಸ್ಟ್ ಡಿವಿಷನ್ ಸೇಮ್ ಥಿಂಗ್, ಏನು ಫೇಸ್ ಆಫ್ ಮಲ್ಟಿಪ್ಲಿಕೇಶನ್, ಫೇಸ್ ಆಫ್ ಮಲ್ಟಿಪ್ಲಿಕೇಶನ್. ಏನಾಗುತ್ತೆ, ಜರ್ಮಾನಲ್ ಎಪಿಥೀಲಿಯಲ್ ಸೆಲ್ಸ್ ಅಂಡರ್ಗೋ ಸಿಂಪಲ್ ಮೈಟಾಟಿಕ್ ಡಿವಿಷನ್ಸ್ ರಿಪೀಟೆಡ್ಲಿ ಫಾರ್ಮ್ ನಂಬರ್ ಆಫ್
ಡಿಪ್ಲಾಯ್ಡ್ ಸೆಲ್ಸ್ ಓನ್ಲಿ ಕಾಲ್ಡ್ ಊಗೋನಿಯಾ ಆರ್ ಊಗೋನಿಯಲ್ ಮದರ್ ಸೆಲ್ಸ್. ಎರಡೂ ಒಂದೇ, ಊಗೋನಿಯಾ ಅಂದರೂ ಒಂದೇ, ಊಗೋನಿಯಲ್ ಮದರ್ ಸೆಲ್ಸ್ ಅಂದರೂ ಒಂದೇ, ಕನ್ಫ್ಯೂಷನ್ ಆಗಬಾರ್ದು. ಇದು ಡಿಪ್ಲಾಯ್ಡ್ ಆಗೇ ಇರುತ್ತೆ, ಯಾಕಂದರೆ ಬರೀ ಮೈಟಾಟಿಕ್ ಡಿವಿಷನ್ ಆಗಿದೆ. ಇದ್ರ ಥರನೇ ಇಲ್ಲೂ ಫೇಸ್ ಆಫ್ ಗ್ರೋತ್ ಇದೆ, ಇಲ್ಲೂ ಫೇಸ್ ಆಫ್ ಗ್ರೋತ್ ಇದೆ ಅಲ್ವಾ. ಆದರೆ ಇಲ್ಲಿ ನೋಡಿ ಗ್ರೋತ್ ಎಷ್ಟು ಡಿಫ್ರೆನ್ಸ್ ಇದೆ ಸ್ಪರ್ಮೆಟೋ. ಎರಡೂ ಕಂಪೇರ್ ಮಾಡ್ಕೊಂಡು ಹೋದ್ರೆ ಈಸಿ ನಿಮಗೆ, ಯಾಕಂದರೆ ಒಂದು ಕ್ವೆಶನ್ ಬರುತ್ತೆ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸ್ಪರ್ಮೆಟೋ ಜೆನಿಸ್ ಹೂ ಜೆನಿಸಿಸ್ ಅಂತ. ದಟ್ ಟೈಮ್ ಯು ಆರ್ ಸಪೋಸ್ ಟು ರಾ ರೈಟ್ ದ ಡಿಫ್ರೆನ್ಸಸ್, ನಾಟ್ ಓನ್ಲಿ ದ ಡ್ರಾಯಿಂಗ್. ಇದು ಒಂದೊಂದೇನೂ ಇಂಡಿಪೆಂಡೆಂಟಾಗಿ 5 ಮಾರ್ಕ್ ಬರ್ಬೋದು, ಇಲ್ಲಾಂದರೆ ಡಿಫ್ರೆನ್ಸಸ್ ಕೂಡ 5 ಮಾರ್ಕ್ ಪ್ರಶ್ನೆ ಬರುತ್ತೆ ನಿಮಗೆ. ಹಾಗಾಗಿ ಇದನ್ನು ಕಲ್ತ್ಕೊಂಬಿಡಿ. ಸೆಕೆಂಡ್ ಫೇಸ್ ಆಫ್ ಗ್ರೋತಲ್ಲಿ ನೋಡಿ ಏನು ಡಿಫ್ರೆನ್ಸು. ಇದರಲ್ಲಿ ಗ್ರೋತ್ ತುಂಬ ಕಡಿಮೆ ಇದೆ ಸ್ಪರ್ಮೆಟೋಜೆನಿಸಲ್ಲಿ. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ, ಊಗೋನಿಯಾ ಬಂದುಬಿಟ್ಟು ಇಟ್ ಈಸ್ ಇನ್ಕ್ರೀಸಿಂಗ್ ಅರೌಂಡ್ 200 ಟೈಮ್ಸ್ ಮಲ್ಟಿಪ್ಲೈ ಆಗಿ ದೊಡ್ಡದಾಗುತ್ತೆ ಸೈಜು. ಇಷ್ಟಿರೋದು 200 ಟೈಮ್ಸ್ ಅಂದರೆ ಇಮ್ಯಾಜಿನ್ ಎಷ್ಟು ದೊಡ್ಡದಾಗುತ್ತೆ. ಹಾಗಾಗಿ ಪ್ರೈಮರಿ ಊ ಸೈಟ್ ಈಸ್ ವೆರಿ ಹ್ಯೂಜ್ ಕಂಪೇರ್ ಟು ಊಗೋನಿಯಲ್ ಮದರ್ ಸೆಲ್ಸ್ ಆರ್ ದ ಊಗೋನಿಯಾ. ಇಷ್ಟು ದೊಡ್ಡದಾಗುತ್ತೆ ಯಾಕಂದರೆ ಇದರಲ್ಲಿ ಹ್ಯೂಮನ್ ಸೆಲ್ ಆದರೆ ದೇರ್ ಇಸ್ ನೋ ಯೋಕ್ ಫಾರ್ಮೇಷನ್. ವಿ ಕಾಲ್ ಹ್ಯೂಮನ್ ಎಗ್ಸ್ ಆಸ್ ಎಲೆಸಿಥಲ್, ಅಂದರೆ ಯೋಕ್ ಇರೋದಿಲ್ಲ. ಆದರೆ ಬೇರೆ ಆ್ಯನಿಮಲ್ಸಲ್ಲಿ ಇಮ್ಯಾಜಿನ್ ಮಾಡಿ, ಫ್ರಾಗ್ಸ್ ಇಲ್ಲ ಬರ್ಡ್ಸ್, ಅವುಗಳೆಲ್ಲ ಏನಂದರೆ ಈ ಟೈಮ್ನಲ್ಲಿ ತುಂಬ ಯೋಕ್ ಶೇಖರಣೆ ಆಗುತ್ತೆ. ಯೋಕ್ ಅಂದರೆ ದ ನ್ಯೂಟ್ರಿಟಿವ್ ಟಿಶ್ಯೂ. ಯಾಕಂದರೆ ನೋಡಿ ಫ್ರಾಗ್ಸಲ್ಲಿ ಎಗ್ ರಿಲೀಸ್ ಆಗಿಬಿಡುತ್ತೆ ಆಚೆ ಕಡೆ, ನೀರಿನಲ್ಲಿ ಬಿಟ್ಬಿಡ್ತದೆ ಎಗ್ಸ್. ಫರ್ಟಿಲೈಸೇಷನ್ ಹೊರಗಡೆನೇ ಆಗುತ್ತೆ ನೀರಿನಲ್ಲಿ, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತೀವಿ. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಇನ್ ಫ್ರಾಗ್ಸ್, ವಾಟ್ ಹ್ಯಾಪನ್ಸ್ ಇಸ್ ಸ್ಪರ್ಮ್ಸ್ ವಿಲ್ ಫರ್ಟಿಲೈಸ್ ದ ಎಗ್ ಇನ್ ವಾಟರ್. ಆಫ್ಟರ್ ಫರ್ಟಿಲೈಸೇಷನ್ ದ ಎಗ್ ವಿಲ್ ಬಿಕಮ್ ಝೈಗೋಟ್, ಝೈಗೋಟ್ ಬಿಕಮ್ಸ್ ಎಂಬ್ರಿಯೋ. ಈಗೇನಂದರೆ ಎಂಬ್ರಿಯೋ ಪ್ರಾಬ್ಲಮ್ ಅಂದರೆ ದೇರ್ ಇಸ್ ನೋ ಮದರ್. ಹ್ಯೂಮನ್ಸಲ್ಲಿ ಆದರೆ ಮದರ್ನಲ್ಲಿ ಪ್ಲಾಸೆಂಟಾ ಡೆವಲಪ್ ಆಗಿಬಿಡುತ್ತೆ. ಪ್ಲಾಸೆಂಟಾ ಡೆವಲಪ್ಸ್ ಆ್ಯಂಡ್ ದಟ್ ನರಿಷ್ ದ ಕಂಟಿನ್ಯೂಸ್ಲಿ ದ ಬೇಬಿ. ಹಾಗಾಗಿ ಎಗ್ನಲ್ಲಿ ದ ಯೋಕ್ ಇರಬೇಕಂತೇನಿಲ್ಲ. ಆದರೆ ಎಕ್ಸ್ಟರ್ನಲ್ ಫರ್ಟಿಲೈಸ್ ಆದರೆ ದ ಎಗ್ ಈಸ್ ಇಂಡಿಪೆಂಡೆಂಟ್, ಇಟ್ ಹ್ಯಾಸ್ ಟು ಡಿಪೆಂಡ್ ಆನ್ ದ ಯೋಕ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಎಗ್ ಆಲ್ರೆಡಿ. ಸೊ ಇನ್ ಗ್ರೋತ್ ಫೇಸಲ್ಲಿ ಯೋಕ್ ಫಾರ್ಮೇಷನ್ ಆಗುತ್ತೆ. ವಿ ಕಾಲ್ ಇಟ್ ಇಸ್ ಅ ಡ್ಯೂಟರೋಪ್ಲಾಸಮ್, ರೈಟ್. ಯೋಕ್ ಫಾರ್ಮೇಷನ್ ಆಗೋದು ಗ್ರೋತ್ ಫೇಸ್ನಲ್ಲಿ. ಯಾವುದರಲ್ಲಿ? ಎಕ್ಸ್ಟರ್ನಲ್ ಫರ್ಟಿಲೈಸೇಷನಲ್ಲಿ. ಹ್ಯೂಮನ್ಸಲ್ಲಿ ಆಗೋದಿಲ್ಲ, ತಿಳ್ಕೊಳ್ಳಿ. ನಾನು ಎರಡೂ ಕವರ್ ಮಾಡ್ತಾ ಇದ್ದೀನಿ. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗೋದ್ರಿಂದ ಪ್ರಾಬ್ಲಮ್ಸ್ ಏನು, ಹ್ಯೂಮನ್ಸಲ್ಲಿ ಏನಾಗುತ್ತೆ, ಹ್ಯೂಮನ್ಸಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ, ಫೀಮೇಲ್ ಬಾಡಿನಲ್ಲೇ ಫರ್ಟಿಲೈಸೇಷನ್ ಆಗುತ್ತೆ. ಆಗಲೇ ಹೇಳಿದ್ದೆ ನಾನು, ಯಾವಾಗ ಹೋದ ಟೈಮಲ್ಲಿ ಹೇಳಿದಾಗ ಫೀಮೇಲ್ ಸ್ಟ್ರಕ್ಚರಲ್ಲಿ ಫೆಲೋಪಿಯನ್ ಟ್ಯೂಬಲ್ ಫರ್ಟಿಲೈಸ್ ಆಗುತ್ತೆ ಅಂತ. ಫರ್ಟಿಲೈಸ್ ಆದಮೇಲೆ ಅದು ಬಂದುಬಿಟ್ಟು ಯೂಟರಸಲ್ಲಿ ಇರ್ತದೆ. ಯೂಟರಸಲ್ಲಿ ಒಂದು ಪ್ಲಾಸೆಂಟ ಡೆವಲಪ್ ಆಗುತ್ತೆ, ಇನ್ನೊಂದು ಕಡೆ ಬೇಬಿ ಡೆವಲಪ್ ಆಗುತ್ತೆ. ಎರಡು ಆಲ್ಮೋಸ್ಟ್ ಸೇಮ್ ವೇಟ್ ಇರ್ತದೆ. ದ ನರಿಷ್ಮೆಂಟ್ ಹ್ಯಾಪನ್ಸ್ ಟು ಪ್ಲಾಸೆಂಟ. ಹಾಗಾಗಿ ಆ ಎಗ್ನಲ್ಲಿ ಯೋಕ್ ಇರಬೇಕಾಗಿಲ್ಲ. ಹಾಗಾಗಿ ಹ್ಯೂಮನ್ ಎಗ್ ಇಸ್ ಕಾಲ್ಡ್ ಎ ಲೆಸಿಥಲ್. ರಿಮೆಂಬರ್, ಎ ಲೆಸಿಥಲ್ ಎಗ್ ಇಸ್ ಹ್ಯೂಮನ್ ಎಗ್. ಆದರೆ ಹ್ಯೂಮನ್ಸ್ ಬಿಟ್ಟರೆ, ಲೈಕ್ ಫ್ರಾಗ್ಸ್ ಹೇಳಿದೆ ಇಲ್ಲ ಬರ್ಡ್ಸ್ ಹೇಳಿದೆ, ಅಲ್ಲೆಲ್ಲ ಯೋಕ್ ಇರುತ್ತೆ. ಯಾಕಂದರೆ ದ ಯಂಗ್ ಒನ್ ಹ್ಯಾಸ್ ಟು ಡಿಪೆಂಡ್ ಅಪಾನ್ ದ ಯೋಕ್ ಫಾರ್ ಇಟ್ಸ್ ನ್ಯೂಟ್ರಿಷನ್. ನೀವೆಲ್ಲ ನೋಡಿದ್ದೀರಾ, ಹೆನ್ ಎಗ್ ತೆಗೆದು ನೋಡಿದಾಗ ಒಳಗಡೆ ಯೋಕ್ ಇರುತ್ತೆ, ಯೆಲ್ಲೋ ಕಲರ್ ಯೋಕ್, ದಟ್ ಈಸ್ ಅ ನ್ಯೂಟ್ರಿಷನ್. ಸಪೋಸ್ ನೀವು ಫಾರ್ಮ್ ಎಗ್ ಬಿಟ್ಟು ಬೇರೆ ಎಗ್ಗನ್ನು ತೊಗೊಂಡ್ರೆ, ರೆಗ್ಯುಲರ್ ಹೆನ್ದು ಎಗ್ ತೊಗೊಂಡ್ರೆ, ಇಟ್ ವಿಲ್ ಗ್ರೋ ಇನ್ ಟು ನ್ಯೂ ಬೇಬಿ, ರೈಟ್. ಇಫ್ ಅಟ್ ಆಲ್ ಯು ಪ್ರೊವೈಡ್ ಸಮ್ ಹಾಟ್ ಟೆಂಪ್ರೇಚರ್, ಇಟ್ ವಿಲ್ ಗ್ರೋ ಇನ್ ಟು ನ್ಯೂ ಬೇಬಿ, ಸ್ಮಾಲ್ ಚಿಕನ್ಸ್ ವಿಲ್ ಡೆವಲಪ್. ಯಾಕಂದರೆ ಅದರಲ್ಲಿ ನ್ಯೂಟ್ರಿಷನ್ ತೊಗೊತಾ ಇರುತ್ತೆ. ಹಾಗಾಗಿ ಈ ಪ್ರೋಸೆಸ್ ತುಂಬ ಇಂಪಾರ್ಟೆಂಟ್ ಊ ಜೆನಿಸಸ್ಸಲ್ಲಿ. ಏನು? ಗ್ರೋತ್ ಫೇಸ್. ಇಲ್ಲಿ ಯೋಕ್ ಫಾರ್ಮೇಷನ್ ಆಗುತ್ತೆ. ಆ ಯೋಕ್ ಫಾರ್ಮೇಷನಿಗೆ ನಾವು ಹೇಳ್ತೇವೆ ವೈಟಲೋಜೆನಿಸಿಸ್. ವೈಟಲೋಜೆನಿಸಿಸ್ ದ ಫಾರ್ಮೇಷನ್ ಆಫ್ ಯೋಕ್. ಅದಕ್ಕೆ ಪ್ರಿಪರೇಷನಿಗೆ ನಾವು ಹೇಳ್ತೇವೆ ಪ್ರೀ ವೈಟಲೋಜೆನಿಸಿಸ್. ಬಿಫೋರ್ ದ ಯೋಕ್ ಈಸ್ ಫಾರ್ಮ್ಡ್ ದೇರ್ ವಿಲ್ ಬಿ ಸಮ್ ಪ್ರಿಪರೇಷನ್, ಆಫ್ಟರ್ ದಟ್ ಯೋಕ್ ಈಸ್ ಫಾರ್ಮ್ಡ್. ದೇರ್ ಫೋರ್ ಇಲ್ ಬಿ ಫುಲ್ ಆಫ್ ಯೋಕ್ ಇನ್ ಅದರ್ ಆ್ಯನಿಮಲ್ಸ್ ಎಕ್ಸೆಪ್ಟ್ ಇನ್ ಹ್ಯೂಮನ್ಸ್. ಬಟ್ ಇನ್ ಹ್ಯೂಮನ್ಸಲ್ಲೂ ಕೂಡ ಎಗ್ ದೊಡ್ಡದಾಗುತ್ತೆ. ಫ್ರಮ್ ಊಗೋನಿಯಲ್ ಮದರ್ ಸೆಲ್ ಟು ದ ಪ್ರೈಮರಿ ಊಸೈಟ್ ದೇಲ್ ಬಿ ಎನ್ಲಾರ್ಜ್ಮೆಂಟ್. ಆಫ್ಟರ್ವರ್ಡ್ಸ್ ಯು ಸಿ ಮಿಯೋಸಿಸ್. ಇಲ್ಲೂ ಕೂಡ ಫೇಸ್ ಆಫ್ ಮ್ಯಾಚುರೇಷನ್ ಇದೆ, ಇಲ್ಲೂ ಕೂಡ ಫೇಸ್ ಆಫ್ ಮ್ಯಾಚುರೇಷನ್ ಇದೆ. ಡಿಫ್ರೆನ್ಸ್ ನೋಡ್ಕೊಳ್ಳಿ. ಆಫ್ಟರ್ ಫಸ್ಟ್ ಮಿಯೋಸಿಸ್, ದಿಸ್ ಇಸ್ ಕಾಲ್ಡ್ ದ ಮಿಯೋಸಿಸ್ 1 ಅಲ್ವಾ. ಇದು ಮಿಯೋಸಿಸ್ 1 ಬರೆದ್ರೆ ಇದು ರಿಡಕ್ಷನಲ್ ಡಿವಿಷನ್ ತಾನೆ, ನಿಮಗೆಲ್ಲ ಹೇಳಿದ್ದೀನಿ. ರಿಡಕ್ಷನಲ್ ಡಿವಿಷನ್ ಆಗಿ ಎರಡು ಹ್ಯಾಪ್ಲಾಯ್ಡ್ ಸೆಲ್ ಆಗುತ್ತೆ. ಆದರೆ ಒನ್ ಆಫ್ ದ ಸೆಲ್ ಇಸ್ ವೆರಿ ಸ್ಮಾಲ್. ಸಿ, ಯು ಕಾಂಟ್ ಇವನ್ ಸಿ ದಟ್, ಇಟ್ಸ್ ಸೋ ಸ್ಮಾಲ್ ಸೆಲ್ ಇಟ್ ಇಸ್. ದಿಸ್ ಈಸ್ ಕಾಲ್ ದ ಪ್ರೈಮರಿ ಪೋಲೋಸೈಟ್ ಆರ್ ಪೋಲಾರ್ ಬಾಡಿ. ಇದು ಹ್ಯಾಪ್ಲಾಯ್ಡ್ ಇರುತ್ತೆ, ಯಾಕಂದರೆ ಮಿಯೋಸಿಸ್ ಆಗಿದೆ, ಹ್ಯಾಪ್ಲಾಯ್ಡ್ ಆಗಿದೆ. ಇನ್ನೊಂದು ಬಂದು ಸೆಕೆಂಡರಿ ಊಸೈಟ್ ತುಂಬ ದೊಡ್ಡದಿದೆ. ಇದಕ್ಕೂ ಇದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ, ಬಟ್ ಎರಡು ಹ್ಯಾಪ್ಲಾಯ್ಡ್ ಸೆಲ್ಸೇನೆ. ಯಾಕಂದರೆ ಈ ಹ್ಯಾಪ್ಲಾಯ್ಡ್ ಸೆಲ್ಸು ಎದಕ್ಕೆ ಎರಡು ಸೆಲ್ಸ್ ಆಗುತ್ತೆ ಅಂದರೆ, ಜಸ್ಟ್ ಟು ಪುಷ್ ಹಾಫ್ ಆಫ್ ದ ಕ್ರೋಮೋಸೋಮ್ಸ್ ಟು ಒನ್ ಆಫ್ ದ ಸೆಲ್, ಬಿಕಾಸ್ ಇಟ್ ಹ್ಯಾಸ್ ಟು ಬಿಕಮ್ ಹಾಫ್.
ಯಾಕಂದರೆ ರಿಡಕ್ಷನಲ್ ಡಿವಿಷನ್ ಆಗಬೇಕಂದ್ರೆ ಒರಿಜಿನಲ್ ಕ್ರೋಮೋಸೋಮ್ ನಂಬರ್ ಮಸ್ಟ್ ರೆಡ್ಯೂಸ್ ಟು ಹಾಫ್. ಇಲ್ಲಿ ನೋಡಿ, ಇಲ್ಲ ಅರ್ಧ ಹೋಗಿದೆ, ಇಲ್ಲಿ ಹೋಗಿದೆ. ಆದರೆ ಸೈಟೋಪ್ಲಾಸಮ್ ಇಲ್ಲಿ ಬರೋದೇ ಇಲ್ಲ, ತುಂಬ ಮೈನ್ಯೂಟ್ ಇರುತ್ತೆ. ಪ್ರೈಮರಿ ಪೊಲೋಸೈಟ್ ಈಸ್ ಜಸ್ಟ್ ಟು ಕ್ಯಾರಿ ದಟ್ ಹಾಫ್ ಸೆಟ್ ಆಫ್ ಕ್ರೋಮೋಸೋಮ್ಸ್. ಇದು ಬಂದು ಸೆಕೆಂಡರಿ ಓಸೈಟ್, ಲಾರ್ಜ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ನ್ಯೂಟ್ರಿಷನ್ ಸೈಟೋಪ್ಲಾಸಮ್ ಇದರಲ್ಲೇ, ಊಪ್ಲಾಸಮ್ ಎಲ್ಲ ಇದರಲ್ಲೇ ಇರುತ್ತೆ. ಇದೇ ಫಂಕ್ಷನಲ್ ಸೆಲ್, ಇದು ನಾನ್ ಫಂಕ್ಷನಲ್ ಸೆಲ್ಸ್ ಇದು. ಆಮೇಲೆ ಸೆಕೆಂಡ್ ಮಿಯೋಸಿಸ್, ಇದು ಬಂದು ಸೆಕೆಂಡ್ ಮಿಯೋಸಿಸ್, ಇಲ್ಲಿ ಬರೆದಿರೋದು ಇದು ಮಿಯೋಸಿಸ್ 2. ಈ ಮಿಯೋಸಿಸ್ 2 ನಲ್ಲಿ ಸಿಂಪಲ್ ಮೈಟೋಸಿಸ್ ಆಗುತ್ತೆ. ನೋಡಿ, ನಾಲ್ಕು ಸೆಲ್ ಆಗುತ್ತೆ ಟೋಟಲಿ. ಪ್ರೈಮರಿ ಪೋಲೋಸೈಟ್ ಬಂದು ಎರಡು ಹ್ಯಾಪ್ಲಾಯ್ಡ್ ಸೆಲ್ಸ್ ಅನ್ನು ಫಾರ್ಮ್ ಮಾಡಿದೆ, ಅದಕ್ಕೆ ಸೆಕೆಂಡರಿ ಪೋಲೋಸೈಟ್ಸ್ ಅಂತಾರೆ. ಅವು ಕೂಡ ನಾನ್ ಫಂಕ್ಷನಲ್, ಬರೀ ಸಣ್ಣ ಸಣ್ಣ ಹ್ಯಾಪ್ಲಾಯ್ಡ್ ಸೆಲ್ಸ್ ಇರುತ್ತೆ, ದೇ ಆರ್ ನಾಟ್ ಫಂಕ್ಷನಿಂಗ್, ರೈಟ್. ಬಟ್ ಇದನ್ನು ನೋಡಿ, ಸೆಕೆಂಡರಿ ಓಸೈಟ್ ಆಲ್ಸೋ ವಿಲ್ ಡಿವೈಡ್ ಇಂಟು ಟೂ ಸೆಲ್ಸ್. ಒನ್ ಈಸ್ ಅಗೇನ್ ಅನದರ್ ಪೋಲೋಸೈಟ್, ಓನ್ಲಿ ಒನ್ ಈಸ್ ಫಂಕ್ಷನಲ್ ಊಟಿಡ್. ಇದನ್ನು ನೀವು ಮರಿಬಾರ್ದು, ಯಾಕಂದರೆ ಇದ್ರ ಥರ ಸೇಮ್ ಇದೆ ಅಂತ ಅದಕ್ಕೂ ನಾಲ್ಕು ಸೆಲ್ ಬರೆದು ಬಿಟ್ಟರೆ ತಪ್ಪಾಗುತ್ತೆ ಡ್ರಾಯಿಂಗ್. ಇಲ್ಲಿ ತನಕ ಓಕೆ, ಇಲ್ಲಿಂದ ಮುಂದೆ ಡಿಫೈ ಆಗುತ್ತೆ. ನೋಡಿ ಏನಾಗುತ್ತೆ, ಫೇಸ್ ಆಫ್ ಮ್ಯಾಚುರೇಷನಲ್ಲಿ ಮೂರು ಪೋಲೋಸೈಟ್ ಆಗುತ್ತೆ, ಒಂದು ಎಗ್ ಆಗುತ್ತೆ ಆರ್ ಊಟಿಡ್ ಆಗುತ್ತೆ. ಆ ಊಟಿಡ್ ಬಂದು ಮೆಚೂರ್ ಆಗಿ ಎಗ್ ಆಗುತ್ತೆ. ಅದಕ್ಕೆ ಹೂ ಜೆನೆಸಿಸ್ ಆದಮೇಲೆ ಒಂದೇ ಒಂದು ಫಂಕ್ಷನಲ್ ಸೆಲ್ ಇರುತ್ತೆ. ಬಟ್ ಸ್ಪರ್ಮೆಟೋ ಜೆನಸ್ ಆದಮೇಲೆ ನಿಮಗೆ ನಾಲ್ಕು ಸ್ಪರ್ಮ್ಸ್, ಒಂದು ಸ್ಪರ್ಮ್ ಮದರ್ ಸೆಲ್ಲಿಂದ ನಾಲ್ಕು ಸ್ಪರ್ಮ್ಸ್ ಆಗುತ್ತೆ. ಇಲ್ಲಿ ಒಂದು ಊಗೋನಿಯಲ್ ಮದರ್ ಸೆಲ್ಲಿಂದ ಒಂದೇ ಎಗ್ ಆಗುತ್ತೆ. ಹಾಗಾಗಿ ಇದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್. ಈ ಉಳಿದಿರೋವೆಲ್ಲ ಮೂರೂ ಫಂಕ್ಷನ್ ಮಾಡಲ್ಲ, ಇದು ಮೇನ್ ಸೆಲ್ ವಿಚ್ ಈಸ್ ಗೋಯಿಂಗ್ ಟು ಬಿಕಮ್ ಎಗ್. ಸೊ ಐ ಹೋಪ್ ಯು ಗಾಟ್ ದ ಡಿಫ್ರೆನ್ಸ್ ನೌ. ಇದರಲ್ಲಿ ನಿಮಗೆ ನ್ಯೂಟ್ರಿಷನ್ ಇರುತ್ತೆ, ಎಲ್ಲ ಇರುತ್ತೆ. ಈ ಡಿಫರೆನ್ಷಿಯೇಷನ್ ನಿಮಗೆ ಐದು ಮಾರ್ಕ್ ಪ್ರಶ್ನೆ ಕೇಳ್ತಾರೆ. ಈಗ ಇನ್ಸ್ಟೆಡ್ ಆಫ್ ಎಕ್ಸ್ಪ್ಲೇನಿಂಗ್ ದ ಪ್ರೋಸೆಸ್, ಐ ವಿಲ್ ಎಕ್ಸ್ಪ್ಲೇನ್ ಯು ದ ಡಿಫರೆನ್ಸಸ್. ಏನು ಡಿಫರೆನ್ಸಸ್ಸು? ಫಸ್ಟ್, ಫಾರ್ಮೇಷನ್ ಆಫ್ ಸ್ಪರ್ಮೆಟೆಡ್ ಆರ್ ಫಾರ್ಮೇಷನ್ ಆಫ್ ಹ್ಯಾಪ್ಲಾಯ್ಡ್ ಮೇಲ್ ಗ್ಯಾಮಿಟ್ಸ್ ಕಾಲ್ಡ್ ಸ್ಪರ್ಮ್ಸ್ ಫ್ರಮ್ ದ ಸ್ಪರ್ಮೆಟೋಗೋನಿಯಲ್ ಮದರ್ ಸೆಲ್ಸ್ ದಟ್ ಆರ್ ಡಿಪ್ಲಾಯ್ಡ್. ಓಕೆ, ದಿಸ್ ಇಸ್ ಫಸ್ಟ್ ಥಿಂಗ್. ಅಲ್ಲೇನು ಬರ್ತೀರಾ, ಫಾರ್ಮೇಷನ್ ಆಫ್ ದ ಫೀಮೇಲ್ ಗ್ಯಾಮಿಟ್ ಎಗ್ ಆರ್ ದ ಓವಾ ಫ್ರಮ್ ಡಿಪ್ಲಾಯ್ಡ್ ಜರ್ಮಾನಲ್ ಎಪಿಥೀಲಿಯಲ್ ಸೆಲ್ಸ್ ಆಫ್ ಗ್ರಾಫಿಯನ್ ಫಾಲಿಕಲ್. ಸೊ ಎರಡು ಡಿಫರೆನ್ಸ್, ಒಂದೇ ಡಿಫರೆನ್ಸ್ ಗೊತ್ತಾಯ್ತಾ. ಎರಡನೇದು, ಇನ್ ಸ್ಪರ್ಮೆಟೋಜೆನೆಸಿಸ್ ದೇರ್ ಆರ್ ಓನ್ಲಿ ಟೂ ಸ್ಟೇಜಸ್ ವಿಚ್ ಇಸ್ ಡಿವೈಡೆಡ್ ಟೂ ಸ್ಟೇಜ್. ಒನ್ ಈಸ್ ಫಾರ್ಮೇಷನ್ ಆಫ್ ಸ್ಪರ್ಮೆಟೆಡ್, ಅಂಡ್ ದ ಒನ್ ಈಸ್ ಸ್ಪರ್ಮಿಯೋಜೆನೆಸಿಸ್. ಇಲ್ಲಿ ಎಲ್ಲ ಒಂದೇ ಸ್ಟೇಜ್. ಓಕೆ, ದೆನ್ ಮಲ್ಟಿಪ್ಲಿಕೇಶನ್ ಸೇಮ್ ಇರುತ್ತೆ, ಗ್ರೋತ್ ಫೇಸಲ್ಲಿ ಡಿಫರ್ ಆಗುತ್ತೆ. ಸ್ಪರ್ಮೆಟೋಜೆನೆಸಿಸಲ್ಲಿ ಗ್ರೋತ್ ಫೇಸ್ ಈಸ್ ನೋ ಮಚ್ ಚೇಂಜಸ್ ಹ್ಯಾಪನಿಂಗ್, ವೆರಿ ಲಿಟಲ್ ಗ್ರೋತ್ ಹ್ಯಾಪನ್ಸ್. ಇಲ್ಲಿ ಮಾತ್ರ ಗ್ರೋತ್ ತುಂಬ ದೊಡ್ಡದಿದೆ, ದೆಲ್ ಬಿ ಯೋಕ್ ಫಾರ್ಮೇಷನ್ ಇನ್ ಅದರ್ ಆ್ಯನಿಮಲ್ಸ್. ಗ್ರೋತ್ 200 ಪಟ್ಟು ಜಾಸ್ತಿ ಆಗುತ್ತೆ, ಒಂದು ಸಣ್ಣ ಉಗೋನಿಯಲ್ ಸೆಲ್ಲಿಂದ 200 ಪಟ್ಟಂತ ಇಷ್ಟು ದೊಡ್ಡದಾಗುತ್ತೆ ಆ ಸೆಲ್. ಅಂದರೆ ಇಮ್ಯಾಜಿನ್ ಮಾಡಿ 200 ಪಟ್ಟು ಎಷ್ಟು ದೊಡ್ಡದಾಗುತ್ತೆ ಅಂತ. ಹಾಗಾಗಿ ಗ್ರೋತ್ ಫೇಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಹೂ ಜೆನೆಸಿಸ್, ನಾಟ್ ದಟ್ ಸಿಗ್ನಿಫಿಕೆಂಟ್ ಇನ್ ದ ಸ್ಪರ್ಮೆಟೋಜೆನೆಸಿಸ್. ಮೂರನೇ ಡಿಫರೆನ್ಸ್ ಏನಂತಾರೆ, ಫೇಸ್ ಆಫ್ ಮೆಚುರೇಷನ್ ತುಂಬ ಡಿಫರ್ ಆಗುತ್ತೆ. ಇಲ್ಲಿ ಫೇಸ್ ಆಫ್ ಮೆಚುರೇಷನಲ್ಲಿ ಫಸ್ಟ್ ಮಿಯೋಸಿಸಲ್ಲಿ ಎರಡು ಈಕ್ವಲ್ ಹ್ಯಾಪ್ಲಾಯ್ಡ್ ಸೆಲ್ಸ್ ಆಗುತ್ತೆ, ದಟ್ ಈಸ್ ಸೆಕೆಂಡ್ರಿ ಸ್ಪರ್ಮೆಟೋಸೈಟ್ಸ್. ಬಟ್ ಇಲ್ಲಿ ಎರಡು ಅನ್ಈಕ್ವಲ್ ಸೆಲ್ ಆಗುತ್ತೆ, ಒಂದು ತುಂಬ ಚಿಕ್ಕದಾಗಿ ಪುಟಾಣಿ ಇರುತ್ತೆ, ಅದರ ಹೆಸರು ಪ್ರೈಮರಿ ಪೋಲೋಸೈಟ್. ಇನ್ನೊಂದು ಬಂದು ದೊಡ್ಡದಾಗಿರುತ್ತೆ, ಫಂಕ್ಷನಲ್ ಸೆಲ್ ಇಸ್ ಕಾಲ್ಡ್ ಸೆಕೆಂಡರಿ ಓಸೈಟ್. ಎರಡು ಹ್ಯಾಪ್ಲಾಯ್ಡ್ ಸೆಲ್ಸ್. ಈಗ ಸೆಕೆಂಡ್ ಮಿಯೋಸಿಸಲ್ಲಿ ನೋಡಿ, ಇಲ್ಲಿ ಮತ್ತೆ 4 ಹ್ಯಾಪ್ಲಾಯ್ಡ್ ಸೆಲ್ಸ್ ಆಗಿದೆ. ಇಲ್ಲಿ ಮಾತ್ರ ಉಳಿದಿರೋ ಮೂರೂ ನಾನ್ ಫಂಕ್ಷನಲ್. ನೋಡಿ, ಪ್ರೈಮರಿ ಪೋಲೋಸೈಟ್ ಬಂದು ಸೆಕೆಂಡರಿ ಪೋಲೋಸೈಟ್ಸ್ ಎರಡು ಫಾರ್ಮ್ ಆಯ್ತಾ, ಸಿಂಪಲ್ ಮೈಟೋಸಿಸ್. ಆ್ಯಂಡ್ ಸೆಕೆಂಡರಿ ಓಸೈಟ್ ಫಾರ್ಮ್ ವೆನ್ ವೆರಿ ಸ್ಮಾಲ್ ಸೆಕೆಂಡರಿ ಪೋಲೋಸೈಟ್ ಆ್ಯಂಡ್ ಓನ್ಲಿ ಒನ್ ಫಂಕ್ಷನಲ್ ಓಟಿಟ್. ಇದನ್ನು ಡಿಫರೆನ್ಸ್ ಬರಿಬೇಕು ನೀವು. ಸ್ಪರ್ಮೆಟೋಜೆನಿಸಲ್ಲಿ ನಾಲ್ಕು ಫಂಕ್ಷನಲ್ ಸೆಲ್ಸ್ ಆಗುತ್ತೆ, ಇದರಲ್ಲಿ ಮಾತ್ರ ಒಂದೇ ಫಂಕ್ಷನಲ್ ಸೆಲ್ ಆಗುತ್ತೆ. ಆಮೇಲೆ ಸ್ಪರ್ಮೆಟೋಜೆನಿಸಲ್ಲಿ ಇನ್ನೊಂದು ಎಕ್ಸ್ಟ್ರಾ ಸ್ಟೇಜ್ ಇದೆ, ದಟ್ಸ್ ಕಾಲ್ ಸ್ಪರ್ಮಿಯೋಜೆನಿಸ್, ವೇರ್ ದರ್ ಇಸ್ ಮೆಟಮಾರ್ಫೋಸಿಸ್. ಸಡನ್ ಆಗಿ ರೌಂಡ್ ಇರೋ ಸೆಲ್ಸ್ ಬಂದು ಉದ್ದುದಕ್ಕಾಗ್ಬಿಡುತ್ತೆ, ಮೊಟೈಲ್ ಸೆಲ್ಸ್ ಆಗಿಬಿಡುತ್ತೆ. ದೇ ಆರ್ ನಾನ್ ಮೊಟೈಲ್ ಅಲ್ಲ, ಇದು ನಾನ್ ಮೊಟೈಲ್, ಅದು ಸ್ಪರ್ಮೆಟಿಡ್ಸ್. ಬಟ್ ಸ್ಪರ್ಮ್ಸ್ ಆರ್ ಮೊಟೈಲ್, ದೇ ವಿಲ್ ಹಾವ್ ಟೇಲ್ ಲೈಕ್ ಸ್ಟ್ರಕ್ಚರ್, ವಿಲ್ ಬಿ ಮೂವಿಂಗ್ ಇನ್ ವಾಟರ್ ಇನ್ ದ ಫ್ಲೂಯಿಡ್, ದಟ್ಸ್ ಸಮೈನಲ್ ಫ್ಲೂಯಿಡ್. ಬಟ್ ಇಲ್ಲಿ ಮಾತ್ರ ತುಂಬ ಚೇಂಜ್ ಆಗಲ್ಲ, ಊಟಿಟ್ ಆದಮೇಲೆ ಸುಮ್ಮನೆ ಸ್ವಲ್ಪ ದೊಡ್ಡದಾಗುತ್ತೆ, ಅದೇ ಎಗ್ ಸೆಲ್. ದೇರ್ ನೋ ಮಚ್ ಚೇಂಜ್, ಸ್ಪರ್ಮಿಯೋಜೆನಿಸ್ ಥರ ಇದರಲ್ಲಿ ಏನೂ ಇಲ್ಲ. ಇಲ್ಲಿಗೆ ಮೇಜರ್ ಡಿಫರೆನ್ಸಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇದು 5 ಮಾರ್ಕ್ ಪ್ರಶ್ನೆ ಡಿಫರೆನ್ಸು, ಒಂದೊಂದೂ 5 ಮಾರ್ಕ್ ಪ್ರಶ್ನೆ ವಿತ್ ಸ್ಕೆಚ್ ಆ್ಯಂಡ್ ಲೇಬಲ್ಸ್. ಆ್ಯಂಡ್ ಡೋಂಟ್ ಫರ್ಗೆಟ್ ದಟ್ ಹೌ ಟು ರೈಟ್ ಸೈಡ್ ಹೆಡಿಂಗ್, ದೀಸ್ ಸೈಡ್ ಹೆಡಿಂಗ್ಸ್ ಆ್ಯಂಡ್ ದೀಸ್ ಸೈಡ್ ಹೆಡಿಂಗ್ಸ್ ಆ್ಯಂಡ್ ದರ್ ನೇಮ್ಸ್. ಓಕೆ, ದೀಸ್ ಆರ್ ಕ್ಯಾರಿಯಿಂಗ್ ಮಾರ್ಕ್ಸ್. ಆ್ಯಂಡ್ ದ ಸೇಮ್ ಥಿಂಗ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್, ಜಸ್ಟ್ ಒನ್ ಲೈನ್, ಗ್ರೋತ್ ಏನು, ಪೇಜ್ ಏನು, ಹಿಂಗೆಲ್ಲ ಬರ್ಕೊಂಡು ಬಂದರೆ 5 ಮಾರ್ಕ್, ಒಟ್ಟು 15 ಮಾರ್ಕ್ಸ್ ಇದರಲ್ಲಿ ಕವರ್ ಆಗಿಬಿಡುತ್ತೆ. ಇದನ್ನು ಸ್ಪಷ್ಟವಾಗಿ ನೀವು ಚಿತ್ರ ತಿಳ್ಕೊಂಡು ಅರ್ಥ ಮಾಡ್ಕೊಂಬಿಟ್ರೆ ಮುಗಿದೋಯ್ತು, ದ ಥಿಂಗ್ಸ್ ಆರ್ ಡನ್.
After this, I'll explain you how we sperm, how the egg looks like. Okay. So let us now talk about the structure of sperm and structure of egg cell. Okay. So this drawing you perfectly note down. Better you just note it down how it is, how to draw and all. After that, I'll start with the sperm. So let's now talk about the next thing, spermatogenesis ಆದಮೇಲೆ sperm ಹೆಂಗಿರುತ್ತೆ ಆಮೇಲೆ egg ಹೇಗಿರುತ್ತೆ ಅಂತ ಅಲ್ವಾ. ಇದು ಹ್ಯೂಮನ್ ರೀಪ್ರೊಡಕ್ಷನ್ ತಾನೇ ಚಾಪ್ಟರ್, ಇದು ಹ್ಯೂಮನ್ ರೀಪ್ರೊಡಕ್ಷನ್. ಬಟ್ ಇಲ್ಲಿ ನಾನು ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಹೇಳ್ಕೊಡ್ತೀನಿ ಅಲ್ವಾ. ಸ್ಪರ್ಮ್ ಸ್ಟ್ರಕ್ಚರ್ ನಿಮಗೆಲ್ಲ ತುಂಬ ಈಸಿ, ಇದನ್ನು ಬರೆಯೋದು. ಹ್ಯೂಮನ್ ಸ್ಪರ್ಮ್ ಹೇಗಿರುತ್ತೆ ಅಂದರೆ, ಇಟ್ ವಿಲ್ ಬಿ ಟ್ಯಾಡ್ಪೋಲ್ ಶೇಪ್ಡ್ ವಿತ್ ದ ಟಿಪ್ ಸ್ಲೈಟ್ಲಿ ಪ್ಯೂರ್ ಲೈಕ್. ನೋಡಿ ಹಿಂಗಿರುತ್ತೆ, ಪ್ಯೂರ್ ಶೇಪ್ಡ್. ಡ್ರಾಯಿಂಗ್ ನೋಡ್ಕೊಳ್ಳಿ ಹೆಂಗೆ ಬರಿತಾ ಇದ್ದೀನಿ ಅಂತ. ಇದ್ರ ಬಗ್ಗೆ ನಿಮಗೆ ಬರೆಯೋದು ಕಷ್ಟ ಅನಿಸಿದ್ರೂ ಈಸಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಇದು ಬಂದು ಬಾಡಿ ಪಾರ್ಟ್, ಇದು ಇದು ಬಾಡಿ ಇದರದು. ಆಮೇಲೆ ಸ್ವಲ್ಪ ನ್ಯಾರೋ ಆಗುತ್ತೆ, ಇದು ಬಂದು ಟೇಲ್, ಇದು ಇದು ಟೇಲ್ ಪೋರ್ಷನ್. ಇದು ಇದೊಂದು ಔಟ್ಲೈನ್ ಹಾಕೊಂಬಿಡಿ, ದೆನ್ ದ ಥಿಂಗ್ಸ್ ಬಿಕಮ್ ಸಿಂಪಲ್. ಏನು, ಇಲ್ಲಿ ಟಿಪ್ನಲ್ಲಿ ನಿಮಗೆ ಇಲ್ಲಿ ಮೇಲ್ ಗ್ಯಾಮೆಟಿಕ್ ನ್ಯೂಕ್ಲಿಯಸ್ ಇರುತ್ತೆ, ಒಂದು ದೊಡ್ಡದಾಗಿ ನ್ಯೂಕ್ಲಿಯಸ್, ಮೇಲ್ ನ್ಯೂಕ್ಲಿಯಸ್ ಇದು. ಓಕೆ, ದೆನ್ ಇಲ್ಲಿ ಟಿಪ್ನಲ್ಲಿ ನಿಮಗೆ ಯು ಫೈಂಡ್ ದ ಸ್ಮಾಲ್ ಕ್ಯಾಪ್ ಲೈಕ್ ಸ್ಟ್ರಕ್ಚರ್, ವಿ ಕಾಲ್ ಆಕ್ರೋಸೋಮ್. ಸೊ ದಿಸ್ ಈಸ್ ದ ಆಕ್ರೋಸೋಮ್, ದಿಸ್ ಈಸ್ ದ ಮೇಲ್ ಗ್ಯಾಮೆಟಿಕ್ ನ್ಯೂಕ್ಲಿಯಸ್ ವಿಚ್ ಇಸ್ ಹ್ಯಾಪ್ಲಾಯ್ಡ್. ಇದು ಬಂದು ಇದಿಷ್ಟು ಇಲ್ಲಿಂದ ಇಲ್ಲಿ ತನಕ ಹೆಡ್ ಅಂತ ಕರಿತೀವಿ ನಾವು ಇದರದು. ಇಲ್ಲಿ ಸಣ್ಣ ಪೋರ್ಷನ್ ನೆಕ್, ಇದಕ್ಕೆ ನೆಕ್ ಅಂತ ಕರಿತೀವಿ ನಾವು ಅಲ್ವಾ. ರಿಮೈನಿಂಗ್ ಪಾರ್ಟ್ ವಿ ಕಾಲ್ ಇಟ್ ಆಸ್ ಅ ಬಾಡಿ, ಆರ್ ವಿ ಕಾಲ್ ಇಟ್ ಆಸ್ ದ ಮಿಡಲ್ ಪೀಸ್. ದೆನ್ ದ ಲಾಸ್ಟ್ ಪೋರ್ಷನ್ ಇಲ್ಲಿಂದ ಇಲ್ಲಿ ತನಕ ಇದೆಯಲ್ಲ, ಇದನ್ನು ನಾವು ಟೇಲ್ ಅಂತ ಕರಿತೀವಿ. ಓಕೆ, ಈಗ ಮೇನ್ ಅಂದರೆ ಈ ಹೆಡ್ನಲ್ಲಿ ಏನೇನು ಬರ್ತೀನಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಅಕ್ರೋಸೋಮ್, ಆಮೇಲೆ ಮೇಲ್ ಗ್ಯಾಮೆಟಿಕ್ ನ್ಯೂಕ್ಲಿಯಸ್. ಇಲ್ಲಿ ನಿನಗೆ ಒಂದು ಸಣ್ಣದು ಸ್ಟ್ರಕ್ಚರ್ ಇದೆ, ಇದಕ್ಕೆ ನಾವು ಪ್ರಾಕ್ಸಿಮಲ್ ಸೆಂಟ್ರಿಯೋಲ್ ಅಂತೀನಿ ನಾನು. ಇದಕ್ಕೆ ಪ್ರಾಕ್ಸಿಮಲ್ ಸೆಂಟ್ರಿಯೋಲ್, ಇಲ್ಲಿ ಬಿ ಆಲ್ಮೋಸ್ಟ್ ಇಂಡೆಂಟೆಡ್ ವಿತ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಜೊತೆ ಕೂಕೊಂಬಿಟ್ಟಿರ್ತದೆ ಇದು. ನೆಕ್ಕಲ್ಲಿ ಇನ್ನೊಂದು ಬರುತ್ತೆ, ಸೆಕೆಂಡರಿ ಆರ್ ದಿಸ್ ಕಾಲ್ ದ ಡಿಸ್ಟಲ್ ಸೆಂಟ್ರಿಯೋಲ್ ಅಂತಾರೆ. ಅದಕ್ಕೆ ಡಿಸ್ಟಲ್ ಸೆಂಟ್ರಿಯೋಲ್ ಏನು ಮಾಡುತ್ತೆ, ಅದರಿಂದ ನಮಗೆ ಒಂದು ಲಾಂಗ್ ಥ್ರೆಡ್ ರಿಲೀಸ್ ಆಗುತ್ತೆ. ಇಲ್ಲಿ ನೋಡಿ ಲಾಂಗ್ ಥ್ರೆಡ್ ಬರಿತಾ ಇದ್ದೀನಾ ಸೆಂಟ್ರದು, ಇದು ಫುಲ್ ಟೇಲ್ನಲ್ಲೆಲ್ಲ ಪಾಸ್ ಆಗಿ ಹಿಂಗೆ ಕೊನೆಗೆ ಹಿಂಗೆ ಎನ್ಲಾರ್ಜ್ ಆಗಿಬಿಡುತ್ತೆ, ಎಕ್ಸ್ಟೆಂಡ್ ಆಗಿಬಿಡುತ್ತೆ. ಇದರ ಹೆಸರು ಎಕ್ಸಿಯಲ್ ಫಿಲಮೆಂಟ್ ಅಂತ. ಈ ಎಕ್ಸಿಯಲ್ ಫಿಲಮೆಂಟ್ ಸುತ್ತ ನಮಗೆ ಮೈಟೋಕಾಂಡ್ರಿಯಾ ಇರುತ್ತೆ. ಮೈಟೋಕಾಂಡ್ರಿಯಾ ಈಸ್ ಫಾರ್ಮಿಂಗ್ ರಿಬನ್ ಲೈಕ್ ಸ್ಟ್ರಕ್ಚರ್ಸ್. ನೋಡಿ ಹಿಂಗೆ ಒಂದು 10-12 ರೌಂಡ್ ಅಂತೂ ಬರೀಬೇಕು ನೀವು ಮೈಟೋಕಾಂಡ್ರಿಯಾ ಇದಕ್ಕೆ ಸುತ್ತ. ಇದು ಸ್ಪರ್ಮ್ಗೆ ಎನರ್ಜಿ ಕೊಡೋದು ಇದೇನೆ. ಓಕೆ, ಇವೆಲ್ಲ ಮೈಟೋಕಾಂಡ್ರಿಯಾ ರಿಬನ್ ಶೇಪ್ ಸ್ಟ್ರಕ್ಚರ್. ಸ್ವಲ್ಪ ನೀವು ಅದರಲ್ಲಿ ಸಣ್ಣ ಎಕ್ಸ್ಟ್ರಾ ಡಿಸೈನ್ ಮಾಡಿದರೆ ಕ್ರಿಸ್ಟೇ ಥರ ತೋರಿಸ್ಬೋದು, ಇವನ್ನೆಲ್ಲ ಕ್ರಿಸ್ಟೇ ಅಂತ ಹೇಳ್ಬೋದು ನಾವು ಇದನ್ನು. ಓಕೆ, ಇದು ಮೈಟೋಕಾಂಡ್ರಿಯಾ, ವಿ ಕಾಲ್ ಇಟ್ ಆಸ್ ನೆಬೆನ್ಕರ್ನ್. ವೆರಿ ಇಂಪಾರ್ಟೆಂಟ್ ವರ್ಡ್ ಐ ಆಮ್ ಯೂಸಿಂಗ್ ಈಸ್ ನೆಬೆನ್ಕರ್ನ್, ಇದನ್ನು ನೀವು ಮರಿಬಾರ್ದು. ನೆಬೆನ್ಕರ್ನ್ ಇದು. ಓಕೆ, ವಾಟ್ ಆರ್ ನೆಬೆನ್ಕರ್ನ್? ನೆಬೆನ್ಕರ್ನ್ ಆರ್ ದ ಮೈಟೋಕಾಂಡ್ರಿಯಲ್ ರಿಬನ್ ಲೈಕ್ ಸ್ಟ್ರಕ್ಚರ್ ಸರೌಂಡಿಂಗ್ ದ ಎಕ್ಸಿಯಲ್ ಫಿಲಮೆಂಟ್. ಆಮೇಲೆ ಟೇಲ್ ಫಸ್ಟ್ ಪಾರ್ಟ್ ಬಂದು ಮೇನ್ ಪೀಸ್ ಅಂತಾರೆ, ಇದು ಎಂಡ್ ಪೀಸ್. ಇಷ್ಟು, ಇದು ಕವರ್ ಆಗಿರುತ್ತೆ, ಇದು ಕವರ್ ಆಗಿರೋದೇ ಇಲ್ಲ. ಇಷ್ಟು ಸ್ಟ್ರಕ್ಚರ್. ಸ್ಟ್ರಕ್ಚರ್ ಆಫ್ ಸ್ಪರ್ಮ್ನ ನಿಮಗೆ 2 ಮಾರ್ಕ್ ಡ್ರಾಯಿಂಗ್ ಹೇಳ್ತಾರೆ, ಇಲ್ಲಾಂದರೆ 5 ಮಾರ್ಕ್ಗೆ ವಿತ್ ಡ್ರಾಯಿಂಗ್ ಲೇಬಲ್ ಆ್ಯಂಡ್ ಎಕ್ಸ್ಪ್ಲೇನ್ ಅಂತ ಹೇಳ್ತಾರೆ. ಓಕೆ, ಇಷ್ಟು ಬರೀಬೇಕು. ಏನೇನು ಬರೀಬೇಕು ಅಂದರೆ, ಸ್ಪರ್ಮ್ ಇಸ್ ಡಿವಿಸಿಬಲ್ ಇಂಟು 4 ಇಂಪಾರ್ಟೆಂಟ್ ಪಾರ್ಟ್ಸ್, ಹೆಡ್, ನೆಕ್, ಬಾಡಿ ಆ್ಯಂಡ್ ಟೇಲ್. 4 ಫಸ್ಟ್ ಪಾರ್ಟ್ ಪಾಯಿಂಟ್ ಬರೆದ್ರೆ ಮೊದಲು ಹೆಡ್ ತೊಗೊಳ್ಳೋಣ.
ಹೆಡ್ನಲ್ಲಿ ಏನು ಬರಿಬೇಕಂದ್ರೆ ಟಿಪ್ ದ ಹೆಡ್ ವಿಲ್ ಬಿ ಸಮ್ ವಾಟ್ ಪಿಯರ್ ಶೇಪ್ಡ್, ಸ್ವಲ್ಪ ಉದ್ದಕ್ಕಿರುತ್ತೆ, ಗುಂಡು ಬರಿಬಾರ್ದು, ಉದ್ದನೂ ಬರಿಬಾರ್ದು, ಸ್ವಲ್ಪ ವೈಡ್ ಮಾಡಬೇಕು. ಇದು ದ ಹೆಡ್ ಪಾರ್ಟ್. ಹೆಡ್ನಲ್ಲಿ ಏನಿರುತ್ತೆ, ಒಂದು ಮೇಲ್ ಗ್ಯಾಮೆಟಿಕ್ ನ್ಯೂಕ್ಲಿಯಸ್ ಇರುತ್ತೆ, ಅದೇ ಹೋಗಿ ಕಂಟೈನಿಂಗ್ ಪ್ಯಾಟರ್ನಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್, ಫಾದರ್ಲಿ ಕ್ರೋಮೋಸೋಮ್ಸ್. ಇದರಲ್ಲಿ ಹ್ಯಾಪ್ಲಾಯ್ಡ್ ಸೆಟ್ ಇರುತ್ತೆ ಅಂದರೆ 23 ಕ್ರೋಮೋಸೋಮ್ಸ್ ಇರುತ್ತೆ. ಟಿಪ್ನಲ್ಲಿ ಏನಿದೆ, ಅಕ್ರೋಸೋಮ್ ಅಂದರೆ ಒಂದು ಕ್ಯಾಪ್ ಥರ ಬರ್ದಿದೆ ನೋಡಿ, ಹಿಂಗೆ ರೌಂಡ್ ಕ್ಯಾಪ್ ಥರ ಇದೆಯಲ್ಲ, ಇದರಲ್ಲಿ ದೇಲ್ ಬಿ ಲೈಟಿಕ್ ಎನ್ಸೈಮ್ ಸಿಕ್ರೇಟೆಡ್. ಲೈಟಿಕ್ ಎನ್ಸೈಮ್ಸ್ ಅಂದರೆ ದ ಒನ್ ದಟ್ ಬ್ರೇಕ್ ಓಪನ್, ಲೈಕ್ ಹ್ಯಾಲುರಾನಿಡೇಸ್ ಆ್ಯಂಡ್ ಆಕ್ರೋಸಿನ್, ಸ್ಪರ್ಮ್ ಲೈಸಿನ್ ಅಂತ ಮೂರು ಎನ್ಸೈಮ್ ರಿಲೀಸ್ ಆಗುತ್ತೆ ಇದರಲ್ಲಿ. ಇದು ಟಿಪ್ ಆಫ್ ದ ಸ್ಪರ್ಮನ್ನು ಬ್ರೇಕ್ ಮಾಡೋದಲ್ದೇ ಎಗ್ ಮೇಲೆ ಅಂಟ್ಕೊಂಡಿದ್ದಾಗ ಎಗ್ ಮೆಂಬ್ರೇನನ್ನು ಸ್ಮೂದನ್ ಮಾಡುತ್ತೆ. ಯಾವುದು ಇದರಲ್ಲಿರುವಂಥ ಎನ್ಸೈಮ್ಸ್ ದೇ ಆರ್ ಕಾಲ್ಡ್ ಲೈಟಿಕ್ ಎನ್ಸೈಮ್ಸ್. ಆಮೇಲೆ ಇದನ್ನು ನೆನ್ಪಿಟ್ಕೊಳ್ಳಿ, ಯಾವುದು ಮಿಡಲ್ ಪೀಸ್ ಅಥವಾ ಬಾಡಿ ಏನಿದೆಯಲ್ಲ, ಇದರಲ್ಲಿ ಫುಲ್ ಆಫ್ ಮೈಟೊಕಾಂಡ್ರಿಯಾ ಇದೆ, ಇದರಲ್ಲಿ ತುಂಬ ಮೈಟೊಕಾಂಡ್ರಿಯಾ ಇರುತ್ತೆ. ಇದಕ್ಕೇನು ಕೆಲಸ ಅಂದರೆ, ದೇ ಪ್ರೊವೈಡ್ ಎನರ್ಜಿ ಫಾರ್ ದ ಮೂವ್ಮೆಂಟ್ ಆಫ್ ಸ್ಪರ್ಮ್ ಇನ್ ದ ಫೀಮೇಲ್ ಜೆನಿಟಲ್ ಟ್ರ್ಯಾಕ್ಟ್. ಅದಕ್ಕೆ ಇದು ಗೊತ್ತಾ, ಪಾಪ್ಯುಲರ್ ಹೆಸರು ಏನಂದರೆ ದ ಬಾಡಿ ಪಾರ್ಟನ್ನು ಅಥವಾ ಮಿಡಲ್ ಪೀಸನ್ನು ವಿ ಕಾಲ್ ಇಟ್ ದ ಎಂಜಿನ್ ರೂಮ್ ಆಫ್ ಸ್ಪರ್ಮ್. ಎಂಜಿನ್ ರೂಮ್ ಅಂದರೆ ಇದು ಡ್ರೈವ್ ಮಾಡುತ್ತೆ, ಎನರ್ಜಿ ಕೊಡುತ್ತೆ, ಯಾಕಂದರೆ ಇಷ್ಟು ಮೈಟೊಕಾಂಡ್ರಿಯಾ ಇರುತ್ತಲ್ಲ, ಇದು ಎನರ್ಜಿ ಪ್ರೊವೈಡ್ ಮಾಡುತ್ತೆ. ಟೇಲ್ ವಿಲ್ ಹೆಲ್ಪ್ ದೆಮ್ ಟು ಸ್ವಿಮ್ ಇನ್ ದ ಫ್ಲೂಯಿಡ್ ಆಫ್ ಫಿಮೇಲ್ ಜೆನಿಟಲ್ ಟ್ರ್ಯಾಕ್ಟ್. ಹಾಗಾಗಿ ಒಂದೊಂದಕ್ಕೊಂದು ಬೇರೆ ಬೇರೆ ಫಂಕ್ಷನ್ ಇದೆ, ಎಲ್ಲರೂ ಒಂದೊಂದು ಮಾರ್ಕಿಗೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಟ್ಸ್ ಲೈಕ್ ಗಿವಿಂಗ್ ದೆಮ್ ಡೈರೆಕ್ಷನ್. ಸೊ ಇದಿಷ್ಟು ಸ್ಟ್ರಕ್ಚರ್ ವಿತ್ ಡ್ರಾಯಿಂಗ್ ವಿತ್ ಎಕ್ಸ್ಪ್ಲನೇಷನ್, ಯು ವಿಲ್ ಗೆಟ್ ಇಟ್ ಫಾರ್ 5 marks. ಜಸ್ಟ್ ಡ್ರಾ ಲೇಬಲ್, ಯು ವಿಲ್ ಗೆಟ್ 2 marks. ಓಕೆ, ಸೊ ಒಂದು ಸರ್ತಿ ನೀವು ಸಮರೈಸ್ ಮಾಡಬೇಡಿ ಸ್ಪರ್ಮ್ ಸ್ಟ್ರಕ್ಚರನ್ನು. ಹೆಡ್, ನೆಕ್, ಬಾಡಿ ಆ್ಯಂಡ್ ದ ಟೇಲ್. ಹೆಡ್ ಪಿಯರ್ ಶೇಪ್ಡ್ ವಿತ್ ದ ಅಕ್ರೋಸೋಮಲ್ ಕ್ಯಾಪ್, ಹ್ಯಾವಿಂಗ್ number of lytic enzymes that will break open the tip of the sperm and smoothen the egg membrane. ಇದು 2 mark ಪ್ರಶ್ನೆ. ಫಂಕ್ಷನ್ ಆಫ್ ಎಕ್ರೋಸೋಮ್ ಅಂತ ಕೇಳಿದರೆ ಅದು 2 mark ಪ್ರಶ್ನೆ. ಆಮೇಲೆ ಮಿಡಲ್ ಪೀಸ್ಗೆ ನಾವು ಹೇಳ್ತೀವಿ ಎಂಜಿನ್ ರೂಮ್ ಆಫ್ ಸ್ಪರ್ಮ್. ಈ ವರ್ಡನ್ನು ಮರೀದಂಗೆ ಹಂಗೆ ತಲೆಯಲ್ಲಿ ಪ್ರಿಂಟ್ ಮಾಡ್ಕೋಬೇಕು, ಯಾಕಂದರೆ ಎಂಜಿನ್ ರೂಮ್ ಆಫ್ ಸ್ಪರ್ಮ್ ಯಾವುದು ಅಂತ ಕೇಳಿದರೆ ಇಡೀ ಸ್ಪರ್ಮ್ ಬರೀತಾರೆ ಹುಡುಗರು. ಅದಕ್ಕೆ ನೀವೇನು ಬರಿಬೇಕಂದ್ರೆ ಎಂಜಿನ್ ರೂಮ್ ಆಫ್ ಸ್ಪರ್ಮ್ ಇಸ್ ಓನ್ಲಿ ಮಿಡಲ್ ಪೀಸ್ ಆರ್ ದ ಬಾಡಿ, ಬಿಕಾಸ್ ಇಟ್ ಕಂಟೈನ್ ಲಾರ್ಜ್ ನಂಬರ್ ಆಫ್ ಮೈಟೊಕಾಂಡ್ರಿಯಾ. ಆಮೇಲೆ ಬಂದು ಟೇಲ್ ಬಂದು ಹೆಲ್ಪ್ಸ್ ಇನ್ ಮೂವ್ಮೆಂಟ್ ಆಫ್ ದ ಸ್ಪರ್ಮ್ ಇನ್ ದ ಫೀಮೇಲ್ ಜೆನಿಟಲ್ ಟ್ರ್ಯಾಕ್ಟ್ ಇನ್ ಸ್ವಿಮ್ಮಿಂಗ್ ಪಾರ್ಟ್. ಹಾಗಾಗಿ ಈ ಸ್ಪರ್ಮ್ ಸ್ಟ್ರಕ್ಚರ್ನ ಕಂಪ್ಲೀಟ್ ನೆನ್ಪಿಟ್ಕೊಳ್ಳಿ. ಇದು ವೆನ್ ಇಟ್ ಈಸ್ ರಿಲೀಸ್ಡ್, ಒಂದು ಸರ್ತಿ ಇಜಾಕ್ಯುಲೇಷನ್ ಆದರೆ ಸಮ್ 2 to 3 to 4 billion ಸ್ಪರ್ಮ್ಸ್ ಆರ್ ರಿಲೀಸ್ಡ್. ದೇ ಆರ್ ಬಿ ರಿಲೀಸ್ಡ್, ದೇ ವಿಲ್ ಬಿ ಟ್ರಾವೆಲಿಂಗ್ ಟು ದ ಫೀಮೇಲ್ ಜೆನಿಟಲ್ ಟ್ರ್ಯಾಕ್ಟ್, ರೈಟ್? ದಟ್ ಈಸ್ ಡ್ಯೂರಿಂಗ್ ಎಜಾಕ್ಯುಲೇಷನ್ ದ ಸ್ಟ್ರಕ್ಚರ್ ಆಫ್ ದ ಸ್ಪರ್ಮ್. ರಿಮೆಂಬರ್, ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯು. 5 mark ಇರಲಿ, 3 mark ಇರಲಿ, 2 mark ಇರಲಿ, 1 mark ಇರಲಿ, ಅಷ್ಟು ಪ್ರಶ್ನೆ ಬರುತ್ತೆ ಇದರಲ್ಲಿ. ಇದನ್ನು ಯಾವತ್ತೂ ನೀವು ಮರಿಬಾರ್ದು. ಆ ಬಹುಶಃ ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ ಅನ್ಕೋತೀರಿ. ಯು ಪ್ರಾಕ್ಟೀಸ್ ಡ್ರಾಯಿಂಗ್ ದಿಸ್ ಒನ್, ಪ್ರಾಕ್ಟೀಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಯಾ, ದಿಸ್ ಒನ್ ಈಸ್ ಅ ಬ್ಯೂಟಿಫುಲ್ ಸ್ಟ್ರಕ್ಚರ್ ಟು ಡ್ರಾ ಆ್ಯಂಡ್ ಈಸಿ ಟು ಡ್ರಾ. ಸ್ಪರ್ಮೆಟೋಜೆನಸ್ ಊಜೆನಸಿಸ್ ಥರ ತುಂಬ ಟೆಕ್ನಿಕ್ಯಾಲಿಟಿ ಇಲ್ಲ ನೋಡಿ, ಇದರಲ್ಲಿ ಸುಮ್ಮನೆ ಹಿಂಗೆ ಬರೋದು ಅರ್ಥ ಮಾಡ್ಕೊಂಡ್ರೆ ಸಾಕು ಅಲ್ವಾ. ಇದನ್ನು ಏನು ಕಷ್ಟ ಆದರೆ ಯಾವತ್ತೂ ಹೆಡ್ಗಿಂತ ಬಾಡಿ ದೊಡ್ಡದು ಮಾಡಬಾರ್ದು, ಯಾಕಂದರೆ ವೆನ್ ಎವರ್ ಸ್ಪರ್ಮ್ ಪೆನೆಟ್ರೇಟ್ಸ್ ದ ಎಗ್, ಹೆಡ್ ವಿಲ್ ಗೋ ಫಸ್ಟ್ ಟೇಕಿಂಗ್ ದ ಬಾಡಿ. ಬಾಡಿ ದೊಡ್ಡದಾದರೆ ಇಟ್ ಕೆನಾಟ್ ಪೆನೆಟ್ರೇಟ್, ದೇರ್ಫೋರ್ ಯು ಶುಡ್ ನಾಟ್ ಮೇಕ್ ದ ಬಾಡಿ ಬಿಗ್ಗರ್ ದೆನ್ ಹೆಡ್. ಅದೊಂದು ನೆನ್ಪಿಟ್ಕೊಳ್ಳಿ, ಯಾಕಂದರೆ ದಟ್ ಇಸ್ ಬಿಕಮ್ ಟೆಕ್ನಿಕಲಿ ರಾಂಗ್. ಓಕೆ, ಹೀಗೆ ಸ್ಪರ್ಮ್ ಕಂಪ್ಲೀಟ್ ಸ್ಟ್ರಕ್ಚರ್ನ ಪ್ರಾಕ್ಟೀಸ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೀವು ಎಷ್ಟು ನೀವು ಮನನ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ನಿಮಗೆ ಮಾರ್ಕ್ಸ್ ಬರುತ್ತೆ. ಸೊ ಐ ಹೋಪ್ ಯು ಆರ್ ಆಲ್ ಫಾಲೋವಿಂಗ್ ದಿಸ್ ವೆರಿ ನೈಸ್ಲಿ. ಸತತವಾಗಿ ನಮ್ಮ ಬಸವ ಟಿ ವಿಯನ್ನು ನೋಡ್ತಾ ಇರಿ, ನಿಮಗೆ ಒಳ್ಳೆಯ ಲಾಭ ಆಗುತ್ತೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಆಸೆ ಮಾಡ್ತೀವಿ. ಎಲ್ಲರಿಗೂ ನನ್ನ ವಂದನೆಗಳು. ಶ್ರೀ ಗುರು ಸ್ಟಡಿ ಸೆಂಟರ್, ಸಿಡೇದಹಳ್ಳಿ, ಬೆಂಗಳೂರು. ದೂರವಾಣಿ ಸಂಖ್ಯೆ 9845-47-7404. ವಿದ್ಯಾರ್ಥಿಗಳ ಜ್ಞಾನದೀಪ. ಓಂ ಶ್ರೀ ಗುರು ಬಸವಲಿಂಗ.